ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಸಮಸ್ಯೆಗಳ ಕುರಿತು ಮಾತನಾಡಲಿದ್ದೇವೆ. ವೀಕ್ಷಕರೇ, ನಮ್ಮ ಇತ್ತೀಚಿನ ಜೀವನ ಶೈಲಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ, ತಮಗೆಲ್ಲರಿಗೂ ಗೊತ್ತಿರುವಂತದ್ದು. ಅದರಲ್ಲಿ ಒಂದು ಮಾನಸಿಕ ಸಮಸ್ಯೆ ಕೂಡ ಹೌದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ವಯಸ್ಕರಲ್ಲಿ ಹಾಗೆ ಒಂದು ಪ್ರಾಯದವರಲ್ಲೆಲ್ಲ ಒಂದು ಕಂಡುಬರುವಂತ ಮಾನಸಿಕ ಸಮಸ್ಯೆ. ಇದರಲ್ಲಿ ಕೆಲವೊಮ್ಮೆ ಮಕ್ಕಳಲ್ಲೂ ಕೂಡ ಈ ಮಾನಸಿಕ ಸಮಸ್ಯೆಗಳು ಕಂಡುಬರುತ್ತದೆ. ಇದು ಕೆಲವರಿಗೆ ತಿಳಿದಿರುವುದಂತ ವಿಚಾರ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತ ಒಂದು ಸಾಮಾನ್ಯ ಒಂದು ಮಾನಸಿಕ ಸಮಸ್ಯೆಗಳ ಕುರಿತು ಮಾತನಾಡಲು ಇಷ್ಟಪಡುತ್ತೇವೆ. ಇದರ ಕುರಿತು ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ವೇತಾ ಟಿಎಸ್. ಇವರು ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು. ಮೊದಲನೇದಾಗಿ ಡಾಕ್ಟರ್ ಅನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯದ ಕುರಿತು ಏನಾದರೂ ಒಂದು ಪ್ರಶ್ನೆಗಳನ್ನು ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ನಂಬರ್ 08204290570 ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳಬಹುದು. ಡಾಕ್ಟರ್, ನಾನು ಆಗಲೇ ಹೇಳಿದ್ದೆ, ನಮಗೆ ಹೆಚ್ಚಿನವರಿಗೆ ಮಾನಸಿಕ ಸಮಸ್ಯೆಗಳು ಬರ್ತವೆ ಅಂತ ಗೊತ್ತುಂಟು, ಆದರೆ ಮಕ್ಕಳಲ್ಲೂ ಕೂಡ ಮಾನಸಿಕ ಸಮಸ್ಯೆಗಳು ಬರ್ತದ ಅಂತ ಗೊತ್ತಿರುವುದಿಲ್ಲ ಹೆಚ್ಚಿನವರಿಗೆ. ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ, ಇದು ಮಾನಸಿಕ ಸಮಸ್ಯೆಗಳು ಅಥವಾ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತಿರಲ್ಲ, ಹಾಗಂತ ಹೇಳಿದ್ರೆ ಏನು? ಮಾನಸಿಕ ಸಮಸ್ಯೆ ಅನ್ನೋದು ಅದು ದೊಡ್ಡವರಲ್ಲೇ ಬರಬೇಕು ಅಥವಾ ಮಕ್ಕಳಲ್ಲಿ ಬರಬೇಕು ಅಂತ ಏನು ಇಲ್ಲ. ಇದು ಯಾರಿಗೆ ಯಾವಾಗ ಬೇಕಾದರೂ ಜೀವನದಲ್ಲಿ ಬರಬಹುದು. ಆದರೆ ಜೀವನದಲ್ಲಿ ಏರುಪೇರುಗಳಾದಾಗ ಕೆಲವೊಂದು ಸಲ ಅವರಿಗೆ ಅದು ಒತ್ತಡಗಳಿಂದ ಅದು ಬೇರೆ ಬೇರೆ ಕಾರಣಗಳಿಂದ ಅವರು ಈ ಮಾನಸಿಕ ಕಾಯಿಲೆಗೆ ತುತ್ತಾಗಬಹುದು. ಆದರೆ ಕೆಲವೊಂದರಿಗೆ ವಂಶ ಪಾರಂಪರ್ಯವಾಗಿ ಬಂದಿರ್ತದೆ. ಸೊ ಹಾಗಾಗಿ ಈ ಮಾನಸಿಕ ಕಾಯಿಲೆ ಅಂದ್ರೆ ಬಹಳಷ್ಟು ಜನ ತಿಳ್ಕೊಂಡು ಬರೀ ದೊಡ್ಡವರಲ್ಲಿ ಬರುತ್ತೆ ಅಂತ. ಆದ್ರೆ ಇದು ಮಕ್ಕಳಲ್ಲೂ ಕೂಡ ಬರಬಹುದು, ಆದ್ರೆ ಬಹಳಷ್ಟು ಇದನ್ನ ಗುರುತಿಸೋದು ಕಡಿಮೆ. ಅಂದ್ರೆ ಎಲ್ಲೋ ಒಂದು ಕಡೆ ಆ ಟೀಚರ್ ಇಂದ ಐಡೆಂಟಿಫೈ ಆಗೋ ಅಥವಾ ಬೇರೆ ಯಾರಾದರೂ ಆ ಮಗುವಿಗೆ ಸಮಸ್ಯೆ ಇರಬಹುದು ಅಂತ ಹೇಳಿ ಐಡೆಂಟಿಫೈ ಮಾಡಿ ಆಗ ಕೆಲವು ಸಲ ಅವರು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮತ್ತೆ ಅವ್ರು ನಮಗೆ ಪರೀಕ್ಷೆಗೆ ಕರ್ಕೊಂಡ್ಬಂದಾಗ ಆ ಮಕ್ಕಳಿಗೆ ಕಾಯಿಲೆ ಇದೆ, ಈ ತರ ಮಾನಸಿಕ ಸಮಸ್ಯೆ ಇದೆ ಇಲ್ಲ ಅಂತ ಗೊತ್ತಾಗೋದು. ಇಲ್ಲ ಅಂತಂದ್ರೆ ಬಹಳಷ್ಟು ಸಲ ಅದನ್ನ ನೋಟಿಸ್ ಮಾಡಿದ್ರೆ ಹೋಗೋ ಸಾಧ್ಯತೆ ಜಾಸ್ತಿ ಮಕ್ಕಳಲ್ಲಿ. ಓಕೆ, ನೀವು ಹೇಳ್ತಿದ್ರೆ ಈಗ ವಂಶ ಪಾರಂಪರಿಕವಾಗಿ ಸಹ ಬರ್ತದೆ ಅಂತ ಹೇಳ್ತೀರಾ ಈ ಮಾನಸಿಕ ಸಮಸ್ಯೆಗಳು? ಖಂಡಿತ. ಹಾಗೆ ಮತ್ತೆ ಕೆಲವೊಮ್ಮೆ ಈಗ ಟೀಚರ್ಸ್ ಗೊತ್ತಾಗುತ್ತೆ, ಓಕೆ ಈ ಮಗುವಿಗೆ ಇಂತ ಒಂದು ಸಮಸ್ಯೆ ಇದೆ, ಹಾಗಾಗಿ ಅವರು ಮತ್ತೆ ಪೋಷಕರಿಗೆ ಹೇಳ್ತಾರೆ ಓಕೆ ನಿಮ್ಮ ಮಗುವಿಗೆ ಇಂತ ಸಮಸ್ಯೆ ಇದೆ, ಡಾಕ್ಟರ್ ಬಳಿ ಹೋಗಬೇಕು ಅಂತ ಹೇಳ್ತಾರೆ. ಹಾಗೆ ಡಾಕ್ಟರ್, ಇನ್ನು ನಮ್ಮ ಈಗ ಕೆಲವೊಂದು ಆಲೋಚನೆಗಳಿಂದ ನಮ್ಮ ಮಾನಸಿಕ ಸಮಸ್ಯೆಗಳಿಗೆ ಹೇಗೆ ಪರಿಣಾಮ ಬೀರ್ತದೆ ಅನ್ನುವಂಥದ್ದು. ಈಗ ನಾವು ತಿಳಿದಿರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂತ ಆಲೋಚನೆಗಳು ಇರುತ್ತೆ. ಅದು ಯಾವಾಗ ಅದು ಸಕಾರಾತ್ಮಕವಾಗಿ ಇರುತ್ತೆ ಅವಾಗ ಅವನು ಎಲ್ಲಾ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ನಮಗೆ ಯಾವಾಗ ಜೀವನದಲ್ಲಿ ಅಥವಾ ಜೀವನದ ಏರುಪೇರುಗಳಿಂದ ಒತ್ತಡಕ್ಕೆ ಒಳಗಾಗಿ ನಮ್ಮ ಈ ಒಂದು ಆಲೋಚನೆ ಇಂದ ಸಕಾರಾತ್ಮಕ ಇರುವಂತ ಯೋಚನೆ ಅದು ನಕಾರಾತ್ಮಕ ಆದಾಗ, ಯಾವಾಗ ಅದು ಒತ್ತಡ ಆಗಿ ಆ ವ್ಯಕ್ತಿಗೆ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಳಕ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಹೋದಾಗ ಅವನಿಗೆ ಅಸಹಾಯಕತೆ ಕಾಡ್ಲಿಕ್ಕೆ ಶುರುವಾಗುತ್ತೆ, ಅದರಿಂದ ಮತ್ತಷ್ಟು ಕುಗ್ಗೋಗಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅದು ಒಬ್ಬ ವ್ಯಕ್ತಿ ಖಿನ್ನತೆಗೊಳಗಾಗ್ಬೋದು ಅಥವಾ ಒಂದು ಆತಂಕಕ್ಕೊಳಗಾಗ್ಬೋದು. ಹೀಗೆ ಅದು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿದ್ದು ಅದನ್ನ ಸರಿಯಾಗಿ ನಾವು ರಿಸಾಲ್ವ್ ಮಾಡಲಿಲ್ಲ ಅಂದ್ರೆ ಅದು ಮತ್ತೆ ಪೂರ್ತಿ ಪ್ರಮಾಣದ ಮಾನಸಿಕ ಕಾಯಿಲೆ ಆಗಿ ಕನ್ವರ್ಟ್ ಆಗ್ಬೋದು. ಆದ್ರೆ ಕೆಲವೊಂದು ವ್ಯಕ್ತಿಗೆ ಅವರಿಗೆ ಸಪೋರ್ಟ್ ಸಿಸ್ಟಮ್ ಇದ್ರೆ, ಫ್ಯಾಮಿಲಿಯಲ್ಲಿ ಎಲ್ಲ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಇದ್ದಾಗ ಅವ್ರು ಅದರಿಂದ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ಕೆಲವೊಂದ್ಸಲ ಅವರು ವಂಶ ಪಾರಂಪರಿಯಾಗಿ ಇದ್ದಾಗ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ನಾವ್ ಏನ್ ಅಂತ ಹೇಳ್ತೇವೆ ಅದು ನಮ್ಗೆ ಜಾಸ್ತಿ ಆಗುತ್ತೆ. ಅವಾಗ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಅವನು ಇದ್ರೂ ಕೂಡ ಅವನಿಗೆ ಒಂದು ಫ್ಯಾಮಿಲಿಯಲ್ಲಿ ಆ ಒಂದು ತೊಂದರೆಗಳಿದ್ದಾಗ ಈ ತರ ಒತ್ತಡಕ್ಕೊಳಗಾದಾಗ ಆ ಸಮಸ್ಯೆ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ವಂಶ ಪಾರಂಪರ್ಯವಾಗೂ ಬರಬಹುದು ಅಥವಾ ಹಾಗೆ ಜೀವನದ ಏರುಪೇರುಗಳಿಂದ ಬರಬಹುದು. ಹಾಗೆ ನೀವು ಇಲ್ಲಿವರೆಗೆ ಸುಮಾರು ಒಂದು ಕೇಸ್ಗಳನ್ನ ನೋಡಿರ್ತೀರಾ, ಹಾಗೆ ನಿಮ್ಮ ಒಂದು ಅನುಭವದ ಪ್ರಕಾರ ಈ ಮಕ್ಕಳಲ್ಲಿ ಏನೆಲ್ಲಾ ಸಮಸ್ಯೆಗಳು ಬರ್ತದೆ? ನಾವು ಸಾಮಾನ್ಯವಾಗಿ ಈಗ ನಾವು ನಮ್ಮ ಅನುಭವದ ಪ್ರಕಾರ ಹೇಳ್ಬೇಕಂತಂದ್ರೆ ಇದು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಮ್ಗೆ ಬರೋದು ಬಹಳ ಕಡಿಮೆ ಸಮಸ್ಯೆಗಳು, ಅದರಲ್ಲೂ ಅಂದ್ರೆ ಮಾನಸಿಕ ವಿಚಾರವಾಗಿ ಒಂದು ಮಕ್ಕಳಿಗೆ. ಅದ ಯಾಕಂದ್ರೆ ತುಂಬಾ ಜನ ಇವತ್ತಿಗೂ ಕೂಡ ಒಂದು ಮಾನಸಿಕ ಕಾಯಿಲೆ ಅಂದ್ರೆ ಹಿಂಜರಿತಾರೆ, ಅಂದ್ರೆ ಒಂದು ಸ್ಟಿಗ್ಮಾ ಇವನ್ ಟಿಲ್ ಟುಡೇ ಇಟ್ ಇಸ್ ದೇರ್ ಸಮಾಜದಲ್ಲಿ. ಸೊ ಹಾಗಾಗಿ ಯಾರೂ ಕೂಡ ಸ್ಟ್ರೇಟ್ ಅವೇ ಅವ್ರನ್ನ ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಹೇಳಿ ಮುಂದೆ ಬರೋದಿಲ್ಲ. ಆದ್ರೆ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬಂದಾಗ ಏನಾದ್ರೂ ಸಮಸ್ಯೆಗಳನ್ನ ಫಸ್ಟ್ ಅವ್ರು ಕನ್ಸಲ್ಟ್ ಮಾಡೋದು ಪಿಡಿಯಾಟ್ರಿಷಿಯನ್ಸ್ ನ, ಅಂದ್ರೆ ಮಕ್ಕಳ ಡಾಕ್ಟರ್ಸ್ ಹತ್ರ ಅವ್ರು ತೋರಿಸ್ತಾರೆ. ಅವ್ರು ಏನೇ ಸಮಸ್ಯೆ ಇದ್ರು ಅವ್ರಿಗೆ ಸಣ್ಣದ್ರಿಂದ ಅವ್ರ ಹತ್ರ ತೋರಿಸೋದ್ರಿಂದ ಅವರಿಗೆ ಎಲ್ಲ ಒಂದು ನಂಬಿಕೆ ಪೋಷಕರಿಗೆ, ನಾನು ಆ ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಸಮಸ್ಯೆ ಗೊತ್ತಾಗ್ತಿದೆ ಅಂತ. ಆದ್ರೆ ಅವರಿಂದ ನಮ್ಗೆ
ಫರ್ದರ್ ಬರುತ್ತೆ. ಯಾಕಂದ್ರೆ ಮಗುಗೆ ದೈಹಿಕ ಕಾಯಿಲೆ ಆದ್ರೆ ಅದಕ್ಕೆ ಮದ್ದು ಮಾಡಿದಾಗ ಅದು ಗುಣ ಆಗಬೇಕು. ಆದ್ರೆ ಅದು ದೈಹಿಕ ಕಾಯಿಲೆ ಅಲ್ದಿರ ಇದ್ದಾಗ ನೀವೇನೇ ಮದ್ದು ಮಾಡಿದ್ರು ಕೂಡ ಸಮಸ್ಯೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಸಮಸ್ಯೆ ಕಂಟಿನ್ಯೂ ಆದಾಗ ಅವರಿಗೆ ಸೆನ್ಸ್ ಆಗುತ್ತೆ, ಇಟ್ ಇಸ್ ನಥಿಂಗ್ ಟು ಡೂ ವಿತ್ ದ ಬಯಾಲಜಿಕಲ್ ಪ್ರಾಬ್ಲಮ್, ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ದ ಸೈಕೋಲಾಜಿಕಲ್ ಪ್ರಾಬ್ಲಮ್ ಅಂತ. ಉದಾಹರಣೆಗೆ ಈಗ ಸಾಮಾನ್ಯವಾಗಿ ಹಾಸ್ಪಿಟಲ್ಗೆ ಹೊಟ್ಟೆ ನೋವು ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಥವಾ ವಾಮಿಟಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಆ ತರ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದಾಗ ಅದು ನಿಜವಾದ ದೈಹಿಕವಾದ ಸಮಸ್ಯೆ ಆಗಿದ್ರೆ, ಅಜೀರ್ಣದಿಂದ ಮತ್ತೊಂದಿಂದ ಆಗಿದ್ರೆ ಅದಕ್ಕೆ ಮದ್ದು ಮಾಡಿದಾಗ ಸರಿ ಹೋಗ್ಬೇಕು. ಆದ್ರೆ ಅವ್ರು ಏನೇ ಮೆಡಿಸಿನ್ಸ್ ಕೊಟ್ಟು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಮಗುಗೆ ಹೊಟ್ಟೆ ನೋವು ಕಡಿಮೆ ಆಗ್ತಾ ಇಲ್ಲ, ತಲೆನೋವು ಕಡಿಮೆ ಆಗ್ತಾ ಇಲ್ಲ, ಅಥವಾ ವಾಮಿಟಿಂಗ್ ಕಡಿಮೆ ಆಗ್ತಿಲ್ಲ ಅಂತ ಅಂದಾಗ ಅವರಿಗೆ ಸ್ವಲ್ಪ ಮಟ್ಟಿಗೆ ಐಡಿಯಾ ಸಿಗುತ್ತೆ, ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ದ ಸೈಕೋಲಾಜಿಕಲ್ ಮೈಂಡ್ ಆಫ್ ದ ಚೈಲ್ಡ್. ಸೊ ಆಗ ನಮ್ಗೆ ಅವ್ರ ಕಡೆಯಿಂದ ರೆಫರೆನ್ಸ್ ಬರೋಕೆ ಸಾಧ್ಯ ಈ ತರದ ಸಮಸ್ಯೆಗಳಿಗೆ. ಇನ್ನೊಂದಷ್ಟು ಮಕ್ಕಳಿಗೆ ನೆನಪಿನ ಶಕ್ತಿ ಸಮಸ್ಯೆ ಇರಬಹುದು, ಅವಾಗ ಅವರು ಅವಾಗ್ಲೂ ಕೂಡ ಪಿಡಿಯಾಟ್ರಿಷನ್ ಹತ್ರನೇ ಹೋಗೋದು, ನಮ್ಗೆ ನನ್ನ ಟಾನಿಕ್ ಇದ್ರೆ ಮತ್ತೊಂದಿದ್ರೆ ಬರೆದು ಕೊಡಿ, ನನ್ನ ಮಗುಗೆ ನೆನಪಿನ ಶಕ್ತಿಯಲ್ಲಿ ಸಮಸ್ಯೆ ಇದೆ ಅಂತ. ಈ ರೀತಿಯಾಗಿ ನಮ್ಗೆ ಬೇರೆ ಬೇರೆ ರೀತಿಯಾಗಿ ಈ ಮಕ್ಕಳಲ್ಲಿ ಬರುವಂತ ಸಮಸ್ಯೆಗಳು ಈ ಹಾಸ್ಪಿಟಲ್ಗೆ ರೆಫರ್ ಆಗುತ್ತೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಈಗ ವರ್ತನೆಯ ಸಮಸ್ಯೆಗಳು ಹೇಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ? ಈಗ ವರ್ತನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರೋದು ಇದು ಕಲ್ತಿದ್ದಂತದ್ದು, ಇಟ್ ಇಸ್ ನಾಟ್ ಎ ಬಯಾಲಜಿಕಲ್ ಫ್ಯಾಕ್ಟರ್, ಇಟ್ ಇಸ್ ಸಮಥಿಂಗ್ ಲರ್ನ್ಡ್ ಫ್ಯಾಕ್ಟರ್. ಸೊ ವರ್ತನೆ ಅನ್ನೋದು ನಾವು ಗಮನಿಸಿ ಮತ್ತೆ ನಾವು ಬೇರೆ ಬೇರೆ ಸನ್ನಿವೇಶ ಸಂದರ್ಭಗಳಲ್ಲಿ ಹೇಗೆ ವರ್ತಿಸ್ಬೇಕನ್ನೋದು ನಾವು ನೋಡಿ ಮಾಡಿ ಕಲಿತೇವೆ. ಸೊ ಹಾಗಾಗಿ ಇಲ್ಲಿ ಬೇರೆಲ್ಲ ಕಾರಣಗಳನ್ನ ನಾವು ಗುರುತಿಸ್ಬೋದು. ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ಒಂದು ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ಈಗ ನಾವು ಮಕ್ಕಳನ್ನ ನಾವು ಕೆಲವ್ರನ್ನ ಗಮನಿಸಿದಾಗ ನಾವು ನೋಡ್ಬೋದು, ಅವರು ಈಸಿಯಾಗಿ ಎಲ್ಲರ ಜೊತೆ ಬೆರೀಬಹುದು ಒಂದು ಮಗು, ಅದೇ ಇನ್ನೊಂದು ಮಗು ಬೆರೀಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು, ಅಷ್ಟು ಬೇಗ ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಅದನ್ನ ನಾವು ಏನಂತ ಹೇಳ್ತೇವೆ, ಟೆಂಪರ್ಮೆಂಟ್ ಅಂತ ಹೇಳಿ ಕರಿತೇವೆ. ಅದು ಮುಂದೆ ನಮ್ಮ ವ್ಯಕ್ತಿತ್ವವಾಗಿ ಕನ್ವರ್ಟ್ ಆಗುತ್ತೆ ದೊಡ್ಡವರಾದಾಗ. ಈ ಒಂದು ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅದಕ್ಕೆ ಕಾರಣ ಆಗ್ಬಹುದು ಈ ವರ್ತನೆಯಲ್ಲಿ ಸಮಸ್ಯೆ ಬರ್ಲಿಕ್ಕೆ. ಅದ್ರ ಜೊತೆಗೆ ನಮ್ಮ ಒಂದು ಎನ್ವೈರನ್ಮೆಂಟ್, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಈಗ ಮಕ್ಕಳನ್ನ ನಾವು ಒಂದ್ ರೀತಿಯಲ್ಲಿ ಅವರು ಮಣ್ಣಿನ ಬೊಂಬೆ ಇದ್ದ ಹಾಗೆ, ಸೊ ಅದನ್ನ ನಾವು ಹೇಗೆ ರೂಪ ಕೊಡ್ತೀವಿ ಹಾಗೆ ಅದು ರೂಪ ತಗೊಳ್ಳುತ್ತೆ. ಸೊ ಅದರಲ್ಲಿ ಬಹಳಷ್ಟು ಪೋಷಕರ ಪಾತ್ರ ಇರುತ್ತೆ, ಟೀಚರ್ಸ್ ಪಾತ್ರ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಬೇರೆ ಅವರ ಸ್ನೇಹಿತರದ್ದು ಪಾತ್ರ ಇರುತ್ತೆ. ಸೊ ಹಾಗಾಗಿ ಅಜ್ಜ ಅಜ್ಜಿ ಮನೆಯಲ್ಲಿ ಬರೀ ತಂದೆ ತಾಯಿ ಇಲ್ದೆ ಇರುವಂತ ದೊಡ್ಡ ದೊಡ್ಡ ಫ್ಯಾಮಿಲಿಯಲ್ಲಿ ಅಜ್ಜ ಅಜ್ಜಿ ಕೂಡ ರೋಲ್ ಪ್ಲೇ ಮಾಡ್ತಾರೆ. ಸೊ ಈ ಎಲ್ಲರೂ ಸರಿಯಾಗಿ ನಡ್ಸ್ಕೊಂಡು ಹೋದಾಗ ಅಲ್ಲಿ ಮಗುನಲ್ಲಿ ಸಮಸ್ಯೆ ಕಂಡೇ ಬರಲ್ಲ. ಆದ್ರೆ ಯಾವಾಗ ಈ ಎಲ್ಲಾ ಒಂದು ಈ ಸಂಪರ್ಕಗಳಲ್ಲಿ ಸಮಸ್ಯೆಗಳು ಆಗ್ಲಿಕ್ಕೆ ಶುರುವಾಗುತ್ತೆ, ಆಗ ಮಗುವಿಗೆ ಈಗ ತಂದೆ ತಾಯಿಯಲ್ಲಿ ಸಮಸ್ಯೆ ಬಂದಾಗ ಮಗುವನ್ನ ಬೆಳೆಸೋದ್ರಲ್ಲಿ, ಅವಾಗ ಅದು ಮಕ್ಕಳಲ್ಲಿ ವರ್ತನೆಯ ಸಮಸ್ಯೆಯಾಗಿ ಕಂಡು ಬರ್ಬೋದು. ಅಲ್ಲಿ ಮಗು ಪೇರೆಂಟ್ಸ್ಗೆ ಎಗೇನೆಸ್ಟ್ ಆಗಿ ಮಾತಾಡುವಂತದ್ದು, ಅಂದ್ರೆ ಯಾವ್ದನ್ನು ಕಾಂಪ್ರಮೈಸ್ ಮಾಡ್ಕೋದಿಲ್ಲ, ಹಠ ಮಾಡುವಂತದ್ದು, ಇದೆಲ್ಲಾನು ಕೂಡ ಆ ಒಂದು ವಿಚಾರವಾಗೂ ಕೂಡ ಬರ್ಬೋದು. ಸೊ ಹಾಗಾಗಿ ಒಂದು ಇದು ನಾವು ಎನ್ವೈರನ್ಮೆಂಟ್ ಇಂದನು ಕೂಡ ನಾವು ಗಮನಿಸಬಹುದು. ಮತ್ತೆ ಸಮಾಜದಲ್ಲಿ ಇವರಿಗೆ ಸಿಗುವಂತ ಒಂದು ಇಂಪಾರ್ಟೆನ್ಸ್ ಹೇಗಿದೆ, ಅಂದ್ರೆ ಒಳ್ಳೆಯ ಒಂದು ಎನ್ವೈರನ್ಮೆಂಟ್ ಇದ್ದಾಗ ಮಗುವಿನಲ್ಲಿ ಪ್ರಾಬ್ಲಮ್ ಬರೋದು ಬಹಳ ಕಡಿಮೆ ಕಡಿಮೆ, ಇಲ್ಲ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆ ಈಗ ಅಂದ್ರೆ ಹೆಚ್ಚಿನವರು ಒಂದು ಪೇರೆಂಟ್ಸ್ ಕೆಲಸಕ್ಕೆ ಹೋಗುವವರು, ಅಂದ್ರೆ ಅವ್ರು ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಬರುವುದು ಸಂಜೆ ಆಗ್ತದೆ. ಆವಾಗ ಎಂತ ಅಂತ ಹೇಳಿದ್ರೆ ಮಗುವಿಗೆ ಅಂದ್ರೆ ಏನೋ ಒಂಥರ ಅಲೋನ್ ಫೀಲ್, ಓನ್ಲಿ ಫೀಲ್ ಆಗ್ತದೆ. ಈಗ ಬೆಳಿಗ್ಗೆ ಆ ಮಗು ಸಹ ಒಂದ್ ವೇಳೆ ಈಗ ಸ್ಕೂಲಿಗೆ ಹೋಗುವಂತದ್ದಾಗಿದ್ರೆ ಬರ್ತದೆ ಸಂಜೆ ಒಂದು 4-5 ಗಂಟೆಗೆ ಬಂದ್ರೆ ಮನೇಲಿ ಯಾರು ಸಹ ಇರುದಿಲ್ಲ, ಅಪ್ಪ ಅಮ್ಮ ಸಹ ಇರುದಿಲ್ಲ. ಅವಾಗ ಏನೋ ಸ್ಕೂಲಲ್ಲಿ ಹೋಗಿ ಬಂದು ಮನೆಯಲ್ಲಿ ಯಾರು ಇಲ್ಲ, ಒಂದು ಒಂಟಿ ಫೀಲ್ ಆಗಿ ಬಿಡ್ತದೆ ಆವಾಗ್ಲೇ ಮಗುವಿಗೆ. ಅದ್ರಿಂದ ಏನಾದ್ರೂ ಆ ಮಗು ಮಾನಸಿಕ ಸಮಸ್ಯೆ ಏನಾದ್ರು ಬರಬಹುದಾ ಅಂತ? ಅಂದ್ರೆ ಏನು ಈಗ ಸ್ಕೂಲಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಅನ್ನ ಮನೇಲಿ ಹೇಳ್ಕೊಳ್ಳಿಕ್ಕೆ ಅಪ್ಪ ಅಂದ್ರೆ ಕೆಲಸದಲ್ಲಿ ಇರ್ತಾರೆ, ಅಮ್ಮ ಕೆಲಸದಲ್ಲಿ ಇರ್ತಾರೆ, ಬಂದ ತಕ್ಷಣ ಅವರು ಸಹ ಬ್ಯುಸಿ ಇರ್ತಾರೆ, ಅಂದ್ರೆ ಯಾಕಂದ್ರೆ ಟೈರ್ಡ್ ಆಗಿರ್ತಾರೆ ಕೆಲಸ ಮಾಡಿ, ಇದರಿಂದ ಮಗುವಿಗೆ ಏನಾದ್ರೂ ಪರಿಣಾಮ ಆಗಬಹುದಂತ? ಅಂದ್ರೆ ನಾನೀಗ ಈಗ ಹೇಳಿದ ಹಾಗೆ ಅಂದ್ರೆ ಸಮಾಜದಲ್ಲಿ ಅವರಿಗೆ ಸಿಗುವಂತ ಸನ್ನಿವೇಶ ಸಂದರ್ಭಗಳಿಂದಲೂ ಕೂಡ ಮಕ್ಕಳಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಹಾಗಾಗಿ ಬಹಳಷ್ಟು ಸಲ ಮಕ್ಕಳು ನಾವು ಯಾವ ವಯಸ್ಸಿನ ಮಕ್ಕಳನ್ನ ನಾವು ರೆಫರ್ ಮಾಡ್ತಿದೀವಿ ಅಂತ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಒಂದು 8 ವರ್ಷದ ಪ್ರಾಯದ ನಂತರ ಮಕ್ಕಳಿಗೆ ಅವರ ಅನುಭವಗಳನ್ನ ಹೇಳ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ. ಅದೇ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾದ್ರೆ ಶಾಲೆಯಲ್ಲಿ ಏನಾನ ಅಡ್ಡ ಪರಿಣಾಮಗಳು ಏನಾನ ಆದ್ರೆ ಅಥವಾ ಏನಾನ ಸಮಸ್ಯೆಗಳಾದ್ರೆ ಅದನ್ನ ಅವ್ರಿಗೆ ಹೇಳ್ಕೊಳ್ಲಿಕ್ಕೂ ಆಗೋದಿಲ್ಲ, ಅದು ನಮ್ಗೆ ಬಿಹೇವಿಯರಲ್ ಡಿಸ್ಟರ್ಬೆನ್ಸ್ ಆಗಿ ಕಾಣಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಮುಂಚೆ ಮಗು ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿ ಬೆರೀತಾ ಇದ್ದಂತ ಮಗು ಈಗ ಅವಾಯ್ಡ್ ಮಾಡುವಂತದ್ದು ಅಥವಾ ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಹಿಂದೆ ಮಾಡುವಂತದ್ದು ಇದೆಲ್ಲ ನಾವು ಗಮನಿಸ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ವಿ ಆರ್ ಏಬಲ್ ಟು ಸೆನ್ಸ್ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಮಗುವಿಗೆ ಶಾಲೆಯಲ್ಲಿ ಅಥವಾ ನಾವು ಇಲ್ಲದ ಸಂದರ್ಭದಲ್ಲಿ ಅಂತ. ಅದೇ ಸ್ವಲ್ಪ 8 ವರ್ಷದ ಪ್ರಾಯದ ನಂತರದ ಮಕ್ಕಳಲ್ಲಿ ಅವರಿಗೆ ದೇ ಆರ್ ಏಬಲ್ ಟು ಎಕ್ಸ್ಪ್ಲೈನ್. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಅಂತ ಮಗುವಿಗೆ
ಈ ತರ ಏನಾದ್ರೂ ಸಮಸ್ಯೆಗಳು ಆಗಿದ್ರೆ ಓಪನ್ ಆಗಿ ಹೇಳೋದು ಬಹಳ ಕಡಿಮೆ ಯಾಕಂದ್ರೆ ಬಹಳ ಭಯ ಪಟ್ಟು ಬಿಟ್ಟಿರ್ತಾರೆ ಅದನ್ನ ಹೇಳೋದಿಲ್ಲ ಆಗಾಗ ಏನಾಗುತ್ತೆ ಅವರು ಆದಷ್ಟು ಯಾರ ಜೊತೆ ಬೆರೆಯೋದಿಲ್ಲ ಮತ್ತೆ ಅವರಾಗ ಅವರೇ ಇರುವಂತದ್ದು ಇದೆಲ್ಲ ಇರುತ್ತೆ ಆದ್ರೆ ಈಗ ನೀವು ಕೇಳಿದ ಪ್ರಶ್ನೆ ಪ್ರಕಾರ ಅಂದ್ರೆ ಇಬ್ರು ಪೇರೆಂಟ್ಸ್ ಕೆಲಸಕ್ಕೆ ಹೋಗೋದ್ರಿಂದ ಅವೆಲ್ಲಿ ಮಗುಗೆ ಲೋನ್ಲಿನೆಸ್ ಕಾರಣಕ್ಕೆ ಶುರುವಾಗುತ್ತೆ ಅಂತ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಪೇರೆಂಟಿಂಗ್ ಆಲ್ಸೋ ಹೌದು ಪೋಷಕರು ನಾವು ಎಲ್ಲರಿಗೂ ಈಗಿನ ಜೀವನ ಶೈಲಿಯಲ್ಲಿ ಕೆಲಸಕ್ಕೆ ಹೋಗಲಿಲ್ಲ ಅಂತಂದ್ರೆ ನೋಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಇಟ್ಸ್ ಅ ಬ್ಯಾಲೆನ್ಸಿಂಗ್ ಆಫ್ ಆಕ್ಟ್ ಸೋ ಹಾಗಾಗಿ ಪೋಷಕರು ಕೂಡ ಒಂದು ಆಫೀಸ್ ಇಂದ ಬಂದ ಮೇಲೆ ಮಕ್ಕಳಿಗೆ ಒಂದಷ್ಟು ಟೈಮ್ ಕೊಡಬೇಕು ಮತ್ತೆ ಪ್ರತಿಯೊಂದು ಬರೀ ಅವರ ಶಾಲಾ ವಿಚಾರವಾಗಿ ಮಾತ್ರ ವಿಚಾರಿಸಿದ್ರೆ ಆಗಲಿಕ್ಕಿಲ್ಲ ಬಟ್ ಬಿಯಾಂಡ್ ದಟ್ ಆಲ್ಸೋ ಅಂತಂದ್ರೆ ಮಗುವಿಗೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಅನ್ನೋದನ್ನ ಈಗ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ಅವರಿಗೆ ಆ ಒಂದು ಫ್ರೆಂಡ್ಶಿಪ್ ತರ ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಅವ್ರ ಮಕ್ಕಳು ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಇಲ್ಲಾಂದ್ರೆ ಇಬ್ರು ಪೇರೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರೆ ಮಕ್ಕಳು ಹೇಳ್ಕೊಳ್ಳೋದಿಲ್ಲ ನಂತರ ಭಯ ಪಡ್ಕೊಳ್ತಾರೆ ಅವಾಗ ಏನಾಗುತ್ತೆ ಅದು ಬಿಹೇವಿಯರಲ್ ಪ್ರಾಬ್ಲಮ್ ಆಗೂ ಕಾಣಬಹುದು ಎಮೋಷನಲ್ ಪ್ರಾಬ್ಲಮ್ ಆಗೂ ಕನ್ವರ್ಟ್ ಆಗಬಹುದು ಒಬ್ರು ಕಾಲರ್ ಇದ್ದಾರೆ ಪ್ರಮೀಳಾ ಅಂತ ಹಲೋ ನಮಸ್ತೆ ಪ್ರಮೀಳಾ ಹಲೋ ಹಲೋ ನಮಸ್ತೆ ಪ್ರಮೀಳಾ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ವೇಲೆನ್ಸಿಯಿಂದ ಮೇಡಂ ಓಕೆ ತಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಹತ್ರ ನನ್ನ ಮಗುಗೆ 2.5 ವರ್ಷ ಆಯ್ತು ಅವನು ಏನು ಅಂದ್ರೆ ಅನ್ನ ಮತ್ತೆ ಊಟ ಮಾಡ್ತಾನೆ ಅಷ್ಟೇ ಮತ್ತೆ ಫ್ರೂಟ್ಸ್ ಅಲ್ಲದೆ ಎಂತ ತಿನ್ನೋದಿಲ್ಲ ಸಪೂರ್ ಆಗಿದ್ದಾನೆ ಮಾತ್ರ ಬೆಳಿಗ್ಗೆ ಒಂದು ಹಾಲು ವಾರ್ಲಿಸ್ ಮಾಡಿ ಕೊಡುದು ಮತ್ತೆ ಎಂತಸ ತಿನ್ನೋದಿಲ್ಲ ಅದೇ ಅನ್ನ ಮತ್ತೆ ಪದಾರ್ಥ ಅಷ್ಟೇ ಕಾಯಿಪಲ್ಲೆ ಏನಿಲ್ಲ ಮತ್ತೆ ಫ್ರೂಟ್ಸ್ ಕೊಟ್ರೆ ಅದನ್ನೆಲ್ಲ ಕೆಳಗಾಕ್ತಾನೆ ಸ್ವಲ್ಪ ಅಲ್ಲೆಲ್ಲ ಇಲ್ಲ ಸ್ವಲ್ಪ ಆಚೆ ಈಚೆ ಅಲ್ಲೂ ಮಾತ್ರ ಇದ್ದು ಇರುದು ಏನು ಸ್ವಲ್ಪ ಜೀವ ಗಟ್ಟಿ ಆಗ್ಲಿಕ್ಕೆ ತೋರಾಗ್ಲಿಕ್ಕೆ ಏನಾದ್ರೂ ಮಾಡ್ಬೋದು ಪ್ರಮೀಳಾ ಅವರೇ ಹಲೋ ಕೇಳಿಸ್ತಾ ಉಂಟಾ ಏನು ಮೇಡಮ್ ಓಕೆ ಕೇಳಿಸ್ತಾ ಉಂಟಲ್ಲ ಡಾಕ್ಟರ್ ಮಾತಾಡುವಂತದ್ದು ಕೇಳಿಸ್ಕೊಳ್ಳಿ ನೀವು ನಿಮ್ಮ ಮಗುವಿಗೆ 2 ವರ್ಷ ಪ್ರಾಯ ಅಂತ ಹೇಳಿದ್ದಲ್ಲ ಹೌದು 2.5 2.5 ಮಾತಾಡ್ಲಿಕ್ಕೆ ಅಥವಾ ಬೇರೆ ಏನಾದ್ರು ಸಮಸ್ಯೆ ಮಾತಾಡುದಿಲ್ಲ ಮಾತಾಡುದಿಲ್ಲ ಅಂತ ಅಷ್ಟೇ ಸಿರಿಬಾಯಿ ಅವ ಮಗುಗೆ ಅವರಿಗೆ ಕಿವುಡತನ ಏನನ ಉಂಟಾ ಹೌದೌದೌದು ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ನೀವು ಅಂದ್ರೆ ಅವರಿಗೆ ಕಿವಿಗೆ ತೋರಿಸಿ ಮತ್ತೆ ಅವರಿಗೆ ಇನ್ಸ್ಟ್ರೂಮೆಂಟ್ ಏನನ್ನ ಕೊಡ್ಸಿದ್ದೀರಾ ಕಿವಿಗೆ ಏನು ಕೊಡ್ಲಿಲ್ಲ ನಾ ಅಂದ್ರೆ ಕರೆಯುವಾಗ ಎಲ್ಲ ಗೊತ್ತಾಗ್ತದೆ ಅವನಿಗೆ ಅಲ್ಲ ನೀವು ಅದು ಅವರಿಗೆ ಸನ್ನೆ ಮಾಡಿ ಕರೆಯೋದ್ರಿಂದ ಅವರಿಗೆ ಗೊತ್ತಾಗ್ತದ ಅಥವಾ ಅವರಿಗೆ ಕಿವಿ ಕೇಳಿಸ್ತದ ಅದು ತಾ ಅಂತ ಹೇಳಿದ್ರೆ ತರ್ತಾನೆ ಅವ ಓಕೆ ಅಲ್ಲ ನಾನು ನಿಮ್ಗೆ ಕೇಳ್ತಾ ಇರೋದು ಅಂದ್ರೆ ಇದು ದೈಹಿಕವಾಗಿ ನಿಮ್ಗೆ ಚಿಂತೆನಾ ಅಥವಾ ಮಗುವಿನ ಮಾತಿಗೆ ಮಾತು ಬರ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಟೆನ್ಷನ್ ಇದೆಯಾ ಹಲೋ ಹಲೋ ಮ್ಯಾಮ್ ಕೇಳಿಸ್ತಾ ಉಂಟಾ ನಿಮ್ಗೆ ಕೇಳಿಸ್ತಾ ಉಂಟು ಮೊಬೈಲ್ ಇದಾಗಿದ್ಯಾ ಓಕೆ ಓಕೆ ಈಗ ಕೇಳಿಸ್ಕೊಳ್ಳಿ ಮ್ಯಾಮ್ ಅವ್ರು ನಿಮ್ಗೆ ಮಗುವಿಗೆ ದೈಹಿಕವಾದ ಸಮಸ್ಯೆ ಬಗ್ಗೆ ಯೋಚನೆ ಆಗಿದೆಯಾ ಅಥವಾ ಮಗು ಮಾತಾಡ್ತಾ ಇಲ್ಲ 2 ವರ್ಷ ಆದ್ರೂ ಅಂತ ಹೇಳಿ ಚಿಂತೆ ಇದೆಯಾ ಹೌದೌದು ಚಿಂತೆ ಇದೆ ಅದೇ ಓಕೆ ಅವರಿಗೆ ನೀವು ಮಾತಾಡುದಿಲ್ಲ ಎಂತ ಇಲ್ಲ ಅಮ್ಮ 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 ಅಂತ ಹಬ್ಬ ಹಬ್ಬ ಅಂತ ಅಷ್ಟೇ ಕರೆಯುದು ಮೊದಲನೇ ಮಗು ನಿಮ್ದು ಮೊದಲನೇ ಓಕೆ ಓಕೆ ಸೊ ನೀವು ಒಂದು ವಿಚಾರ ಮಾಡ್ಬೇಕು ಪ್ರಮೀಳಾ ಅವರೇ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳು ಮೊದಲನೇ ಮಕ್ಕಳು ಮನೆಯಲ್ಲಿ ಹುಟ್ಟಿದಾಗ ಅವರಿಗೆ ಕಲೀಲಿಕ್ಕೆ ಅವರಿಗೆ ಅವರ ಏನಂತಾರೆ ಅಣ್ಣ ತಂಗಿ ಈ ತರ ಯಾರು ಇರೋದಿಲ್ಲ ಇರೋರೆಲ್ಲ ದೊಡ್ಡವರೇ ಆದಾಗ ಅವರಿಗೆ ಭಾಷೆಯನ್ನ ಪಿಕಪ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಗುವಿಗೆ ಸೊ ಅವರು ಈಗ 2.5 ವರ್ಷ ನೀವು ಹೇಳ್ತಾ ಇರೋ ಪ್ರಕಾರ ಅವರ ಬೆಳವಣಿಗೆ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಬೇಕಾಗತ್ತೆ ಅಂದ್ರೆ ಅವರ ಮೆದುಳು ಬೆಳವಣಿಗೆ ಅವರ ವಯಸ್ಸಿಗೆ ತಕ್ಕಾಗೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಬೇಕಾಗತ್ತೆ ಅದನ್ನ ನೋಡಿ ನಂತರ ಅವರಿಗೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಬರೀ ಭಾಷೆಯಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಅವರಿಗೆ ನಾವು ಫಸ್ಟ್ ಅವರಿಗೆ ಕಿವಿಡತನ ಏನನ್ನ ಇದೆಯಾ ಅಥವಾ ಅದಕ್ಕೆ ಇಯರಿಂಗ್ ಏಡ್ ಏನನ್ನ ಬೇಕಾ ಅಥವಾ ಅದ್ ಬಿಟ್ಟು ಕೂಡ ಮಗುಗೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ನಾವು ಸ್ಪೀಚ್ ಇವ್ಯಾಲ್ಯೂಯೇಷನ್ ಮಾಡ್ಬೇಕಾಗತ್ತೆ ಅಂದ್ರೆ 2.5 ವರ್ಷಕ್ಕೆ ಇಷ್ಟು ಕಲಿಬೇಕಂತ ಇರುತ್ತೆ ಮಗುಗೆ ಅದು ಎಷ್ಟು ಹಿಂದೆ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕಾಗತ್ತೆ ಅದಕ್ಕೆ ನೀವು ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೇಷನ್ ಮಾಡ್ಬೇಕು ನೀವು ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಕೇಳಿದಾಗ ಅವರು ನಿಮ್ಗೆ ರೆಫರೆನ್ಸ್ ಕೊಡ್ತಾರೆ ಈ ತರ ನೋಡ್ಲಿಕ್ಕೆ ಆಯ್ತಾ ಓಕೆ ಮೇಡಂ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ ಓಕೆ 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 ಅವರು ಒಂದು ಸಮಸ್ಯೆನ ಹೇಳಿದಂತಾಗಿ ಮಗುವಿಗೆ 2 ವರ್ಷ ಆದ್ರೂ ಕೂಡ ಅಂದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಜೊತೆಗೆ ಆಟ ಆಡ್ತಾ ಏನಾದ್ರು ಮಾತು ಕಲಿತವೆ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ನೀವು ಇವಾಗ ಹೇಳಿದಾಗ ಒಬ್ಬರೇ ಅಲ್ಲ ಅದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೌದು ಅಂದ್ರೆ ಈಗಿನ ನಾವು ಗಮನಿಸಿದಾಗ ಒಂದು ಲ್ಯಾಂಗ್ವೇಜ್ ಅನ್ನೋದು ಮನೆಯಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಭಾಷೆಗಳನ್ನ ಮನೆಯಲ್ಲಿ ಬಳಸ್ತಾರೆ ಒಬ್ರು ಅಂದ್ರೆ ಈಗ ತುಳು ಮಾತಾಡ್ಬೋದು ಒಬ್ರು ಕನ್ನಡ ಮಾತಾಡ್ಬೋದು ಇನ್ನೊಬ್ರು ಕೊಂಕಣಿ ಮಾತಾಡ್ಬೋದು ಅಂದ್ರೆ ಈಗ ನಾವು ಸೌತ್ ಕೆನರಾದಲ್ಲಿ ಇರೋದ್ರಿಂದ ಮಲ್ಟಿಪಲ್ ಲ್ಯಾಂಗ್ವೇಜ್ ನಾವು ಇಲ್ಲಿ ಯೂಸ್ ಮಾಡ್ತೇವೆ ಸೊ ಈ ಒಂದು ವಾತಾವರಣ
ಬ್ಯಾಕ್ಗ್ರೌಂಡಲ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಇದ್ದಾಗ ಅದು ನಮಗೆ ಭಾಷೆ ಏಜಿಗೆ ತಕ್ಕಂಗೆ ಬಂದಾಗ ಅದನ್ನ ಕಲೀಲಿಕ್ಕೆ ಕಷ್ಟ ಆಗೋದಿಲ್ಲ. ಏಜಿಗೆ ತಕ್ಕಾಗಿ ಈಗ ಅವರು ಹೇಳಿದ ಪ್ರಕಾರ ಮಗುಗೆ 2.5 ವರ್ಷ ಆಯಿತು ಆದರೂ ಭಾಷೆ ಬಂದಿಲ್ಲ ಅಂದ್ರೆ ಬೆಳವಣಿಗೆಯಲ್ಲ ನ್ಯೂನ್ಯತೆ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಬೆಳವಣಿಗೆಯಲ್ಲಿ ನ್ಯೂನ್ಯತೆ ಇದೆ ಅಂತಂದ್ರೆ ಮೆದುಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಅಂದ್ರೆ ಅವರು 2 ವರ್ಷದ ಪ್ರಾಯ ಆದರೂ ಕೂಡ ಅವರ ಮೆದುಳು ಬೆಳವಣಿಗೆ ಹಿಂದೆ ಇದೆ ಅಂತ. ಸೋ ಅವಾಗ ಏನಾಯ್ತು ಅಂತ ಮಕ್ಕಳಿಗೆ ಅವರಿಗೆ ಈ ತರದ ಮಲ್ಟಿಪಲ್ ಇದನ್ನ ಕೊಟ್ಟಾಗ ಅವರಿಗೆ ಕಲಿಯಲಿಕ್ಕೆ ಗ್ರಹಿಸಲಿಕ್ಕೆ ಕಷ್ಟ ಆಗುತ್ತೆ. ಆವಾಗ ನಾವು ಮಾಡಬೇಕಾಗಿರೋದು ಅಂತ ಮಕ್ಕಳಿಗೆ ಒಂದೇ ಲ್ಯಾಂಗ್ವೇಜ್ ನ ಬೇಸಿಕ್ ಆಗಿ ನಾವು ಹೇಳ್ಕೊಡ್ಬೇಕು. ಸೋ ಅವಾಗ ಏನಾಗುತ್ತೆ ಕನ್ಫ್ಯೂಷನ್ ಮಗುಗೆ ಆಗೋದು ಅವಾಯ್ಡ್ ಆಗುತ್ತೆ, ಭಾಷೆ ಕಲಿಯೋದಕ್ಕೆ ಸ್ಪೀಡ್ ಅಪ್ ಆಗುತ್ತೆ. ಓಕೆ, ಸ್ಪೀಡ್ ಅಪ್ ಆಗುತ್ತೆ. ಓಕೆ, ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ಕಾರ. ನಾನು ಎ ಕೃಷ್ಣ ಶೆಟ್ಟಿ ಐಕಳ. ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಬಳಿ. ಡಾಕ್ಟ್ರೆ ನಮಸ್ಕಾರ. ನಮಸ್ತೆ. ಈಗ ಈ ವೈಜ್ಞಾನಿಕ ಕಾಲದಲ್ಲಿ ಮಕ್ಕಳಲ್ಲಿ ಬರುವಂತ ಮಾನಸಿಕ ಕಾಯಿಲೆ ಯಾವ್ದು ಅಂತ, ಈ ವೈಜ್ಞಾನಿಕ ಯುಗ, ಈಗ ಕಂಪ್ಯೂಟರ್ ಉಂಟಲ್ಲ ಮೊಬೈಲ್, ಹೌದು, ಅದರಿಂದ ಮಕ್ಕಳು ಯಾವ ರೀತಿಯಾಗಿ ಮಾನಸಿಕವಾಗಿ ನೊಂದುಕೊಳ್ತಾರೆ ಅಂತ. ಅಂದ್ರೆ ಕಂಪ್ಯೂಟರ್ ಬಳಸೋದ್ರಿಂದ ನೀವು ಕೇಳೋದು? ಮಕ್ಕಳು ಮಾನಸಿಕ ಕಿನ್ನರ್ ಆಗ್ತಾರಲ್ಲ, ಆತ್ಮಹತ್ಯೆ ಮಾಡ್ತಿದ್ದಾರೆ. ಹೌದು ಹೌದು, ಅದರಿಂದ ಮುಕ್ತ ಆಗ್ಬೇಕು, ಏನ್ ಮಾಡ್ಬೇಕು ಆ ಮಕ್ಕಳು, ಅದು ಹೇಗೆ ಅದು ಸಮಸ್ಯೆಗಳಾಗ್ತಾರೆ? ಅಂದ್ರೆ ನಾವು ಗಮನಿಸಬೇಕಾಗಿರೋದು ತಂದೆ ತಾಯಿ ಪ್ರತಿಯೊಂದು ಮಕ್ಕಳಿಗೂ ಇಷ್ಟು ವಯಸ್ಸಿನಲ್ಲಿ ಈ ತರದ್ದು ಅಂದ್ರೆ ಎಕ್ಸ್ಪೋಜರ್ ಕೊಡ್ಬೇಕಂತ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದಲ್ಲ ಒಂದು ಕಾರಣಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಅವರ ವಯಸ್ಸಿಗಿನ ಅವಶ್ಯಕತೆಗಿನ ಮುಂಚೆನೆ ಅವರಿಗೆ ಮೊಬೈಲ್ ಕೊಡುವಂತ ಸಾಧ್ಯತೆ ಇರುತ್ತೆ. ಅವಾಗ ಏನಾಯ್ತು ಅದು ನಾವು ಗಮನಿಸ್ತಿರ್ಬೋದು. ಈಗ 1.5 ವರ್ಷದ ಮಗುವು ಕೂಡ ಅವರಿಗೆ ಊಟ ಕೊಡ್ಬೇಕಂದ್ರೂ ಅವ್ರಿಗೊಂದು ಮೊಬೈಲ್ ಕೊಟ್ಟು ತಿನ್ಸುವಂತದ್ದು ರೂಢಿ ಮಾಡಿರೋದು ಅದು ನಮ್ಮ ತಪ್ಪು. ಸೊ ಹಾಗಾಗಿ ಆಸ್ ಎ ಪೇರೆಂಟ್ಸ್ ನಮ್ಗೆ ಯೋಚನೆ ಇರಬೇಕು, ಆ ಮಗುವಿಗೆ ಆ ಮೊಬೈಲಿನ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಸೊ ಇದ್ರೆ ಅದಕ್ಕೆ ನಾವು ಅದ್ರ ಮುಂದೆ ನಿಂತು ಅವ್ರು ಯೂಸ್ ಮಾಡ್ಬೇಕಾದ್ರೆ ಗಮನಿಸ್ಕೊಳ್ತೀವ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು 16 ವರ್ಷಕ್ಕಿಂತ ಮುಂಚೆ ಅವರಿಗೆ ಇನ್ನೂ ಯಾವ್ದು ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡುವಂತ ಒಂದು ಇದು ಸಾಧ್ಯತೆಗಳು ಇರಲ್ಲ. ಸೊ ಆಗ ನಾವು ಅವರಿಗೆ ನಾವು ಮೊಬೈಲ್ ಅನ್ನ ಕೊಟ್ಟು ಅವ್ರು ಯೂಸ್ ಮಾಡಿದ್ರು ಅಂತ ಹೇಳಿ ನಾವು ಅವ್ರ ಮೇಲೆ ದೂರ ಮಾಡೋದಕ್ಕಿಂತ ಒಂದು 16-17 ವರ್ಷದವರೆಗೂ ಅವರಿಗೆ ಸ್ವಲ್ಪ ಅವರಿಗೆ ತಿಳುವಳಿಕೆ ಬಂದು ಇದು ಸರಿಯಾದ ಮಾರ್ಗ ಅಲ್ವಾ ಅನ್ನೋದು ತಿಳ್ಕೊಂಡಾಗ ಅದನ್ನ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಬಿಟ್ಟಾಗ ಈ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಅವರು ಕೇಳಿದ ಪ್ರಶ್ನೆ ಪ್ರಕಾರ ಈ ತರ ಒಂದು ಮೊಬೈಲ್ ಯೂಸ್ ಎಕ್ಸೆಸಿವ್ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಕಂಪ್ಯೂಟರ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಇಂಟರ್ನೆಟ್ ಯೂಸ್ ಮಾಡೋದಾಗಿರ್ಬೋದು ಅದೆಲ್ಲಾನು ಅದೊಂದು ರೀತಿಯಲ್ಲಿ ವರ್ತನೆಯ ಸಮಸ್ಯೆಗಳು ಅಂತಂದ್ರೆ ಅವರಿಗೆ ಅದು ಹೇಗೆ ಅದು ಇನ್ವಾಲ್ವ್ಮೆಂಟ್ ಆಗುತ್ತೆ ಅಂದ್ರೆ ಈಗ ಉದಾಹರಣೆಗೆ ಗೇಮ್ಸ್ ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ ಆ ಗೇಮ್ಸ್ ಅಲ್ಲಿ ಆ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಒಬ್ಬನ ಅಲ್ಲಿ ಸಾಯಿಸಿದ್ರೆ ಅವನಿಗೆ ಒಂದು ಸ್ಕೋರ್ ಜಾಸ್ತಿ ಆಗುತ್ತೆ. ಸೊ ಅದೊಂಥರ ರೇಸ್ ತರ ಅಥವಾ ಇನ್ನೇನೋ ಇದು ಕಾನ್ಸೆಪ್ಟ್ ಅಲ್ಲಿ ಅದಿರುತ್ತೆ. ಸೊ ಅದೇನಾಗುತ್ತೆ ಒಬ್ಬನಿಗೆ ಯಾವುದೇ ಒಂದು ವ್ಯಕ್ತಿಗೆ ನಮ್ಗೆ ಪಾಯಿಂಟ್ಸ್ ಅಥವಾ ಸ್ಕೋರ್ಸ್ ಜಾಸ್ತಿ ಆದಾಗ ಯು ಆರ್ ಮೋಟಿವೇಟೆಡ್ ಟು ಗೆಟ್ ಮೋರ್ ಸ್ಕೋರ್ಸ್. ಸೊ ಯು ಆರ್ ಟ್ರೈಯಿಂಗ್ ಟು ಕಿಲ್ ದಟ್ ಪರ್ಸನ್ ಅಂಡ್ ದೆನ್ ಯು ಆರ್ ಗೆಟಿಂಗ್ ಮೋರ್ ಸ್ಕೋರ್. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಕ್ರಿಯೇಟಿಂಗ್ ಅನ್ ಅಗ್ರೆಷನ್ ಇನ್ ದ ಚೈಲ್ಡ್. ಸೊ ಅವಾಗ ಏನಾಗುತ್ತೆ ಅವರಿಗೆ ಒಂದು ಸೈಕಾಲಜಿಕಲಿ ದೇ ಆರ್ ಗೆಟಿಂಗ್ ಮೋರ್ ಅಫೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ದೇರ್ ಎಮೋಷನ್ಸ್. ಸೊ ಅವರಿಗೆ ಬೇರೆಯವರ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋ ಸೆನ್ಸಿಟಿವಿಟಿ ಕಡಿಮೆ ಆಗ್ತದೆ. ಸೊ ಅದೇ ಒಂದು ಏನು ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ ಅದನ್ನ ಅವರು ದಿನನಿತ್ಯಗಳಲ್ಲಿ ಅವರ ಸ್ನೇಹಿತರಿಗೆ ಮತ್ತೊಬ್ಬರು ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅದೇ ರೀತಿ ಮಾಡಿದಾಗ ಅದರದ್ದು ತೊಂದರೆಗಳು ಅಥವಾ ಅದರ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ಎದುರಾಗುತ್ತೆ ಅನ್ನೋದು ಕೂಡ ಅವರಿಗೆ ಕಲ್ಪನೆ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ವಿಡಿಯೋ ಗೇಮ್ಸ್ ಅಂತ ಎಲ್ಲ ನಾವು ಏನಿರ್ತದೆ ಅದು ಅದನ್ನ ಒಂದು ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿಯಾಗಿ ಬಳಸಿದಾಗ ಅದು ಸಮಸ್ಯೆಯಾಗಿ ಕಂಡುಬರ್ತದೆ. ಸೊ ಆ ಥರದ್ದು ಸಮಸ್ಯೆಗಳು ಇದೆ. ಮತ್ತು ಆಸ್ ಸೆಡ್ ಯಾವ್ಯಾವ ಸೈಟಿಂದ ಅವರು ಅದನ್ನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಮತ್ತು ಅವರು ಅದಕ್ಕೆ ಹೇಗೆ ಮಾರು ಹೋಗಿದ್ದಾರೆ ಅದನ್ನೇ ಪೂರ್ತಿ ಟೈಮ್ ಅದನ್ನ ಅಡಿಕ್ಷನ್ ಆಗಿ ಕನ್ವರ್ಟ್ ಆಗಿದೆಯಾ. ಸೊ ಅದರಿಂದ ಅವರಿಗೆ ಅವರ ಅದು ಆಗಲಿಕ್ಕೆ ಅವ್ರ ಜೊತೆ ಜೊತೆಗಿರುವಂಥ ಫ್ರೆಂಡ್ಸ್ ಸಂಪರ್ಕನೂ ಇರ್ಬೋದು ಕಾರಣ. ಸೊ ಹಾಗಾಗಿ ಈಗ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ನಾನು ಹೇಳ್ತಾ ಇದ್ದೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ಹಾಗಾಗಿ ಪೇರೆಂಟ್ಸ್ ಕೆಲಸಕ್ಕೆ ಹೋದಾಗ ಇವರು ಈ ಥರದಲ್ಲಿ ಇನ್ವಾಲ್ವ್ ಆದಾಗ ಕೆಲವು ಸಲ ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಹಾಗೆ ಡಾಕ್ಟರ್, ಓಕೆ, ನಮಗೆ ಗೊತ್ತಾಯ್ತು ಅಂದ್ರೆ ಮಾನಸಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಡಾಕ್ಟರ್, ಇನ್ನೂ ಏನೆಲ್ಲ ವಿಚಾರಗಳು ಈ ಮಾನಸಿಕ ಸಮಸ್ಯೆಗಳಿಗೆ ಮಕ್ಕಳಲ್ಲಿ ಕಾರಣವಾಗಬಹುದು?
ಸೊ ಈಗ ನಾವು ಆಲ್ರೆಡಿ ಹೇಗೆ ಹೇಳಿದೆ ಅದು ವಂಶ ಪರಂಪರೆಯಾಗಿ ಬರಬಹುದು ಅಂತ ಹೇಳಿ, ಮತ್ತೆ ಅದ್ ಬಿಟ್ಟು ದ ವೇ ವಿ ಥಿಂಕ್ ಅಂದ್ರೆ ನಮ್ಮ ಯೋಚನಾ ಲಹರಿಯ ಮೇಲೆ ನಮ್ಮ ಭಾವನೆಗಳು ಕೂಡ ಇರ್ತದೆ. ಸೊ ಅದರಿಂದನೂ ಆಗಿರ್ಬೋದು. ಅದ್ ಬಿಟ್ಟು ಕೂಡ ನಾವು ಹೇಳ್ಬೇಕಂತಂದ್ರೆ ನ್ಯೂರೋ ಸೈಕೊಲಾಜಿಕಲ್ ಡೆವಲಪ್ಮೆಂಟಲ್ ಫ್ಯಾಕ್ಟರ್ಸ್ ಅಂತಂದ್ರೆ ಮೆದುಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇನ ಇದ್ರೆ ಮಗುವಿನಲ್ಲಿ ಅವಾಗ ಕೂಡ ಅವರಿಗೆ ಸಮಸ್ಯೆಗಳು ಬೇರೆ ಬೇರೆಯಾಗಿ ಕಂಡು ಬರಬಹುದು. ಸೊ ಅಂದ್ರೆ ಈಗ ಅವರಿಗೆ ಬೆಳವಣಿಗೆನೆ ಕುಂಠಿತ ಆಗಿದ್ರೆ ಆ ಮಕ್ಕಳಲ್ಲಿ ಬರುವಂತ ಸಮಸ್ಯೆಗಳು ಬೇರೆ, ಅಥವಾ ಅವರಲ್ಲಿ ಬೇರೆ ಏನಾದ್ರೂ ಎಮೋಷನಲ್ ಪ್ರಾಬ್ಲಮ್ಸ್ ಇದ್ರೆ ಅದರಿಂದನೂ ಕೂಡ ಸಮಸ್ಯೆಗಳು ಬೇರೆಯಾಗಿ ಕಂಡು ಬರಬಹುದು. ಅದ್ರ ಜೊತೆಗೆ ಪೇರೆಂಟಿಂಗ್ ಪ್ರಾಕ್ಟೀಸಸ್, ಪೋಷಕರ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಕೂಡ ಹೇಗೆ ಪೇರೆಂಟ್ಸ್ ಅವರ ಇನ್ವಾಲ್ವ್ಮೆಂಟ್ ಇರುತ್ತೆ ಈ ಮಗುವಿನ ಬೆಳವಣಿಗೆಯಲ್ಲಿ, ಅಥವಾ ಅವರನ್ನ ಅವರ ಮಾನಸಿಕ ಬೆಳವಣಿಗೆ ಅಥವಾ ದೈಹಿಕ ಬೆಳವಣಿಗೆಯಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅದ್ರ ಮೇಲೂ ಕೂಡ ಮಗುವಿಗೆ ಆ ಒಂದು ಸಮಸ್ಯೆಗಳಲ್ಲಿ ಬರಲಿಕ್ಕೆ ಸಾಧ್ಯ. ಸೊ ಬಿಯಾಂಡ್ ದಟ್ ಒಂದು ಲೈಕ್ ಅಡ್ವರ್ಸ್ ಸೈಕೊಲಾಜಿಕಲ್ ಫ್ಯಾಕ್ಟರ್ ಲೈಕ್ ಅಡ್ವರ್ಸ್ ಫ್ಯಾಕ್ಟರ್ಸ್ ಅಂತಂತಂದ್ರೆ ಈಗ ಉದಾಹರಣೆಗೆ ಒಂದು ಸಡನ್ ಆಗಿ ಅವರು ನಿರಾಶ್ರಿತರಾಗುವಂಥದ್ದು, ಅಥವಾ ಮಗುವಿಗೆ ಯಾವುದೇ ರೀತಿಯಾದಂತ ಒಂದು ದೌರ್ಜನ್ಯಕ್ಕೆ ಒಳಗಾದಾಗ, ಅಥವಾ ಬೇರೆ ಏನಾದರೂ ಅಬ್ಯೂಸ್ ಆಗಿ ಒಳಗಾದಾಗ ಮಾಡಿದಾಗ ಆ ಮಗುವಿನಲ್ಲಿ ಕೂಡ ವರ್ತನೆಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಅವರ ಸ್ನೇಹಿತರು ಅಂದ್ರೆ ಅವರ ಪಿಯರ್ ಸರ್ಕಲ್ ನಾವೇನಂತ ಹೇಳ್ತೀವಿ ಅವರ ಹೇಗಿರ್ತಾರೆ ಅದ್ರ ಮೇಲೂ ಕೂಡ ವರ್ತನೆಯಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಅದೆಲ್ಲದರ ಜೊತೆಗೆ ಅವ್ರು ಇರೋಂಥ ಒಂದು ಶಾಲೆ. ಸೊ ಅವರು ಈ ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಶಾಲೆಯಲ್ಲೂ ರೀತಿ ನಿಯಮಗಳು ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಆ ಒಂದು ಎನ್ವೈರ್ಮೆಂಟ್ ಹೇಗಿದೆ, ವೆದರ್ ಇಟ್ ಇಸ್ ಕಂಡ್ಯೂಸಿವ್, ಇಟ್ ಈಸ್ ಗುಡ್ ಫಾರ್ ದ ಚೈಲ್ಡ್, ಅವಾಗ ಆ ಮಕ್ಕಳಲ್ಲಿ ಒಳ್ಳೆಯ ಸಮಸ್ಯೆಗಳು ಏನು ಬರೋದಿಲ್ಲ. ಅದೇ ಆ ಶಾಲೆಯಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಿದ್ದು ವಾತಾವರಣ ಕೂಡ ಕಷ್ಟವಾಗಿದ್ದರೆ ಅಲ್ಲಿ ಮಗುವಿಗೆ ಸಮಸ್ಯೆ ಬರಲಿಕ್ಕೆ ಸಾಧ್ಯ. ಓಕೆ, ಹಾಗೆ ಇನ್ನು ಅದೇ ನಿಮಗೆ ಶಾಲೆ ಅಂತ ಹೇಳಿದೆ, ಈಗ ಶಾಲೆಯಲ್ಲಿ ಅಥವಾ ಈಗ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೂಡ ಅಂದರೆ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಕಾಣ್ಬೋದು? ನಾವು ಶಾಲೆ ಅಂತ ತಗೊಂಡಾಗ ಈ ಒಂದು ಸಮಸ್ಯೆಗಳನ್ನ ನಾವು ಮೂರು ರೀತಿಯಾಗಿ ವಿಂಗಡಿಸ್ಕೊಳ್ಬಹುದು. ಸೊ ಒಂದು ಏನಪ್ಪ ಅಂತಂದ್ರೆ, ಒಂದು ಇಟ್ ಇಸ್ ಎ ಬಿಹೇವಿಯರಲ್ ಪ್ರಾಬ್ಲಮ್, ಮತ್ತೆ ಅದೊಂದೇ ವರ್ತನೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಹಾಗೆ ಅದನ್ನ ಎಮೋಷನಲ್ ಪ್ರಾಬ್ಲಮ್ ಅಂತಂದ್ರೆ ಭಾವನೆಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು. ಅದನ್ನ ಬಿಟ್ಟು ಕೂಡ ಇನ್ನೊಂದು ಸಮಸ್ಯೆ ಅಂತಂದ್ರೆ ಅಕಾಡೆಮಿಕ್ ಡಿಫಿಕಲ್ಟೀಸ್ ಅಂದ್ರೆ ಲರ್ನಿಂಗ್ ನಲ್ಲಿ ಅವರಿಗೆ ಸಮಸ್ಯೆಯಾಗಿ ಕಂಡುಬರಬಹುದು. ಸೊ ಇದರಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ನೋಡಬಹುದು. ಉದಾಹರಣೆಗೆ ನಾನು ಬಿಹೇವಿಯರಲ್ ಅಂತ ಹೇಳಿದೆ. ಸೊ ಬಿಹೇವಿಯರ್ ಅಂತಂದ್ರೆ ವರ್ತನೆಯಲ್ಲಿ ಸಮಸ್ಯೆಯನ್ನ ನಾವು ಒಂದು ಸಮಸ್ಯೆಯನ್ನ ಅಪೋಸಿಷನಲ್ ಡಿಫಿಯೆಂಟ್ ಡಿಸಾರ್ಡರ್ ಅಂತ ಹೇಳಿ ಕರಿತೇವೆ. ಅಂತಂದ್ರೆ ಆ ಮಗು ಸಾಮಾನ್ಯವಾಗಿ ಈ ದೊಡ್ಡವರು ಏನಿರ್ತಾರೆ, ಈಗ ಉದಾಹರಣೆಗೆ ಅವರು ಪೋಷಕರಾಗಿರ್ಬೋದು ಅಥವಾ ಅದು ಶಾಲಾ ಮುಖ್ಯ ಪ್ರಿನ್ಸಿಪಲ್ ಅಥವಾ ಈ ತರದವ್ರು ಇರ್ಬೋದು. ಸೊ ಯಾವುದೇ ಒಂದು ಮಗು ಪ್ರಿನ್ಸಿಪಲ್ ಅನ್ನ ನೋಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನೋ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಮಾಡ್ಬೇಕಂತ. ಆದ್ರೆ ಈ ಮಗು ಅವರಿಗೆ ವಾಪಸ್ ಎದುರು ಜಾಬ್ ಕೊಡುವಂತದ್ದು, ಅವ್ರು ಯಾವ್ದೇ ರ್ಯಾಂಕ್ ಅಲ್ಲಿ ಇದ್ರು ಕೂಡ ಅವ್ರಿಗೆ ಏನು ಅದರಲ್ಲಿ ರೆಸ್ಪೆಕ್ಟ್ ಕೊಡೋದಾಗ್ಲಿ ಮತ್ತೊಂದು ಕೊಡೋದಿಲ್ಲ, ಯಾರೇ ಆಗ್ಲಿ ಅವರಿಗೆ ವಾಪಸ್ ಮರುತ್ತರ ಕೊಡುವಂತದ್ದು, ಅದರ ಕಾನ್ಸಿಕ್ವೆನ್ಸಸ್ ಏನು ಗಮನಿಸೋದಿಲ್ಲ, ಅದನ್ನ ನಾವು ಅಪೋಸಿಷನಲ್ ಡಿಫಿಯೆಂಟ್ ಡಿಸಾರ್ಡರ್ ಅಂತ ಕರಿತೇವೆ. ಅಂದ್ರೆ ಅದು ಅವರಿಗೆ ಸಮಸ್ಯೆಯನ್ನ ತಂದು ಕೊಡುತ್ತೆ ಆ ತರದ ವರ್ತನೆಯಿಂದ ಶಾಲೆಯಲ್ಲಿ ಅಥವಾ ಅವರ ಬೇರೆ ಇದು ಓದೋದ್ರಲ್ಲಿ ಎಲ್ಲಾದ್ರು ಸಮಸ್ಯೆ ಆದಾಗ. ಸೊ ಆ ರೀತಿಯಾಗಿ ನಾವು ನೋಡ್ತೇವೆ. ಇನ್ನೊಂದು ಸಮಸ್ಯೆ ADHD ಅಂತ ಹೇಳಿ, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿ, ಅಂತಂದ್ರೆ ಅವರು ಅತಿ ಚಟುವಟಿಕೆಯಿಂದ ಕೂಡಿರುವಂತ ಮಕ್ಕಳು. ಅಂದ್ರೆ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಈ ಮಗು ಒಂದು ಚೇರ್ ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಆ ಕಡೆ ಈ ಕಡೆ ಆಚೀಚೆ ಓಡಾಡ್ತಾರೆ. ಸೊ ಅವಾಗ ಫಾರ್ ಎಕ್ಸಾಂಪಲ್ ಆ ಮಗುವಿನ ಹೆಸರು ಅಂಕಿತ್ ಅಂತಂದ್ರೆ, ಅಂಕಿತ್ ಈ ಕಡೆ ಬಾ ಇಲ್ಲಿ ಕೂತ್ಕೊ ಅಂದ್ರೆ ಟೀಚರು ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಅವಾಗ ಬೇರೆ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಸಮಸ್ಯೆಯಾಗಿ ಕಂಡುಬರುತ್ತೆ. ಯಾವಾಗ ಆ ಮಗು ಒಂದು ಕಡೆ ಕೂತು ಕೇಂದ್ರೀಕರಿಸಿ ಗಮನ ಹರಿಸಿ ಕಲೀಲಿಕ್ಕಾಗೋದಿಲ್ಲ, ಅವರಿಗೆ ಅಟೆನ್ಷನ್ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಬರುತ್ತೆ, ಅವಾಗ ಅದು ಕಲಿಕೆಯಲ್ಲೂ ಕೂಡ ಸಮಸ್ಯೆಯಾಗಿ ಕಂಡುಬರುತ್ತೆ. ಅಂದ್ರೆ ಮಗುವಿಗೆ ನೆನಪಿನ ಶಕ್ತಿ ಒಳ್ಳೆ ಇರ್ಬೋದು, ಆದ್ರೆ ಈ ಒಂದು ಸಮಸ್ಯೆಯಿಂದ ಒಂದು ರೆಸ್ಟ್ಲೆಸ್ನೆಸ್ ಏನಿದೆ ಆ ಒಂದು ರೆಸ್ಟ್ಲೆಸ್ನೆಸ್ ಇಂದ ಕಾನ್ಸಂಟ್ರೇಷನ್ಗೆ ಸಮಸ್ಯೆಯಾಗಿ ಕಂಡುಬರಬಹುದು. ಅದು ಕೂಡ ವರ್ತನೆಯಲ್ಲಿ ಬರುವಂತ ಸಮಸ್ಯೆ, ಅದಕ್ಕೂ ಕೂಡ ನಾವು ಗಮನಿಸ್ಬೇಕಾಗತ್ತೆ. ಅದು ಬಿಟ್ಟು ನಾನು ಎಮೋಷನಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೆ. ಎಮೋಷನಲ್ ಪ್ರಾಬ್ಲಮ್ ಅಂತಂದ್ರೆ ಉದಾಹರಣೆಗೆ ಹೊಸದಾಗಿ ಶಾಲೆಗೆ ಸೇರಿಸಿದಾಗ ಮಕ್ಕಳು ಅಲ್ಲಿ ಹೊಸ ಎನ್ವೈರ್ಮೆಂಟ್ಗೆ ಹೊಂದ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ಬೋದು. ಅಂದ್ರೆ ಉದಾಹರಣೆಗೆ ಟಿಲ್ 4 ಇಯರ್ಸ್ ಆಫ್ ಏಜ್ ಮನೆಯಲ್ಲೇ ಇತ್ತು ಮಗು, ಈಗ ಸಡನ್ ಆಗಿ ಶಾಲೆಗೆ ಅಡ್ಮಿಷನ್ ಮಾಡಿ ಮದರ್ ಕರ್ಕೊಂಡೋದಾಗ ಆ ಮಗುಗೆ ಅಲ್ಲಿ ಅಂದ್ರೆ ಹೊಂದ್ಕೊಳ್ಳಿಕ್ಕೆ ಸಮಸ್ಯೆ ಆಗೋದು, ಆತಂಕ ಆಗೋದು, ಭಯ ಆಗೋದು, ಯಾಕಂದ್ರೆ ಎಲ್ಲರೂ ಹೊಸಬ್ರು, ಹೊಸ ಮುಖಗಳು, ಹಾಗಾಗಿ ಮಗುವಿಗೆ ಶಾಲೆಗೆ ಹೊಂದ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ಬೋದು. ಸೊ ಅಂದ್ರೆ ಅದು ಒಂದ್ ರೀತಿಯಲ್ಲಿ ಸೆಪರೇಷನ್ ಆಂಗ್ಸೈಟಿ
ಅಂತ ಕರಿತೇವೆ. ಅಂದ್ರೆ ಎಲ್ಲಿ ತಾಯಿಯಿಂದ ದೂರ ಆಗ್ಬಿಡ್ತೀನೋ ಅನ್ನೋ ಒಂದು ಭಯದಿಂದ, ಅದು ಸಾಮಾನ್ಯವಾಗಿ ಒಂದು 10-15 ದಿನ ಆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಮಕ್ಕಳು ಕೆಲವರು ಹೊಂದ್ಕೊಳ್ತಾರೆ. ಆದ್ರೆ ಬಿಯಾಂಡ್ ದಟ್ ಮಗುಗೆ ಆತರ ಸಮಸ್ಯೆ ಆಗ್ತಿದೆ, ಒಂದು 15-20 ದಿನ ಆದ್ರೂ ಮಗುಗೆ ಶಾಲೆಗೆ ಹೊಂದ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಿದೆ ಅಂದಾಗ ಅದನ್ನ ನಾವು ನೋಡ್ಬೇಕಾಗುತ್ತೆ, ವಾಟ್ ಟೈಪ್ ಆಫ್ ಅಟ್ಯಾಚ್ಮೆಂಟ್ ದ ಮದರ್ ಅಂಡ್ ಚೈಲ್ಡ್ ಇಸ್ ಹ್ಯಾವಿಂಗ್ ಅಂತ ಹೇಳಿ. ಸೊ ಆ ತರದ್ದು ಒಂದು ಸಮಸ್ಯೆ ಕಂಡು ಬರ್ಬೋದು. ಆಮೇಲಿಂದ ನಾವು ಎನ್ಯೂರೆಸಿಸ್ ಅಂತ ಹೇಳಿ ಕರಿತೇವೆ, ಅಂದ್ರೆ ಹಾಸಿಗೆಯಲ್ಲಿ ಮೂತ್ರ ಮಾಡುವಂತದ್ದು. ಸೊ ಈ ಸಮಸ್ಯೆಯನ್ನು ಕೂಡ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನೋಡ್ತೇವೆ. ಅಂದ್ರೆ ಉದಾಹರಣೆಗೆ ಅವರ ಬ್ಲಾಡರ್ ಕಂಟ್ರೋಲ್ ಬರೋದೇನೆ ಅವರಿಗೆ ಒಂದು 5-6 ವರ್ಷದವರೆಗೂ ಆಗುತ್ತೆ ಸಮಯ. ಆದ್ರೆ ಈ ಒಂದು 7 ವರ್ಷದ ನಂತರನು ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡ್ತಾ ಇದೆ ಅಂತಂದ್ರೆ ಮಗುವಿಗೆ ಏನೋ ಬೇರೆ ಆದಂತ ಸಮಸ್ಯೆ, ಸೈಕೊಲಾಜಿಕಲ್ ಸಮಸ್ಯೆ ಇದೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನ ಫಸ್ಟ್ ನಾವು ಅವ್ರಿಗೆ ಅವರ ದೈಹಿಕವಾಗಿ ಏನು ಸಮಸ್ಯೆ ಇಲ್ಲ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅವರ ವಯಸ್ಸಿಗೆ ತಕ್ಕಂಗೆ ಅವರ ಇದ್ರ ಬೆಳವಣಿಗೆ ಎಲ್ಲ ಆಗಿದೆ ಅಂತ ತಿಳ್ಕೊಂಡಾದ್ಮೇಲೆ ಈವನ್ ಎಲ್ಲ ಬೆಳವಣಿಗೆ ಸರಿ ಇದ್ರೂ ಕೂಡ ಮಗುವಿಗೆ ಇದು ಹಾಸಿಗೆಯಲ್ಲಿ ಮೂತ್ರ ಮಾಡೋದು ಆಗ್ತಾ ಇದೆ 7 ವರ್ಷದ ನಂತರ ಅಂತ ಅಂದಾಗ ನಾವು ಅದನ್ನ ಗಮನಿಸ್ಬೇಕಾಗತ್ತೆ. ಯಾಕೆ ಆ ತರ ಆಗ್ತಾ ಇದೆ, ಮಗುವಿಗೆ ಏನೆಲ್ಲ ಮನಸ್ಸಿನಲ್ಲಿ ಸಮಸ್ಯೆ ಏನನ್ನ ಇದೆಯಾ ಅಂತ ಹೇಳಿ ನಾವು ನೋಡ್ಬೇಕಾಗತ್ತೆ. ಇನ್ನೊಂದು ನಾವು ಗಮನಿಸುವಂತದ್ದು ಈ ಏಜ್ ನಲ್ಲಿ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳಿ ಕರಿತೇವೆ. ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ಬೋದು ಅಂದ್ರೆ ದಾಯಾದಿ ಮತ್ಸರ ಅಂತ ಹೇಳಿ. ಅಂದ್ರೆ ಒಂದು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಅಥವಾ ವೈಸ್ ವರ್ಸ. ಸೊ ಅವರಿಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗುದಿಲ್ಲ. ಸಾಮಾನ್ಯವಾಗಿ ಮಕ್ಕಳು ಅಂತಂದ್ರೆ ಜಗಳ ಆಡೋದು ಸಹಜ ಅಲ್ವಾ, ಆದ್ರೆ ಇಲ್ಲಿ ಅದು ಜಗಳ ತುಂಬಾ ವಿಕೋಪಕ್ಕೆ ಹೋಗ್ತದೆ, ಮತ್ತೆ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. ಅದರಿಂದ ಏನಾಗುತ್ತೆ, ಅವರು ಮೂದಲಿಕೆ ಒಳಗಾಗೋದು, ಒಬ್ರು ಯಾರು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಲ್ಲ ಅವರಿಗೆ ಅದು ಸಮಸ್ಯೆ ಆಗಿ ಕಂಡು ಬರುತ್ತೆ. ಅವಾಗ ಆ ಮಗು ಸ್ವಲ್ಪ ಐಸೋಲೇಟ್ ಆಗುವಂತದ್ದು ಅಥವಾ ಒಬ್ಬರೇ ಇರೋದಕ್ಕೆ ಇದಾಗೋದು ಅಥವಾ ಈ ದೊಡ್ಡ ಮಗು ಅವ್ರಿಗೆ ಎದುರಿಸುವಂತದ್ದು, ನೀನು ಅಪ್ಪನಿಗೆ ಹೇಳಿದ್ರೆ ನಾನು ನಿನ್ಗೆ ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ, ಈ ತರದ ಒಂದು ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳಿ ನಾವು ಕರಿತೇವೆ. ಸ್ವಲ್ಪ ಮಟ್ಟಿಗೆ ಇದ್ರೆ ಅದು ಸಮಸ್ಯೆ ಆಗಿ ಕಂಡು ಬರಲ್ಲ, ಆದ್ರೆ ಅದು ತುಂಬಾ ಜಾಸ್ತಿ ಆದಾಗ ಯಾಕಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸಿಬ್ಲಿಂಗ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದ್ರೆ ಅದು ಜೀವನ ಪರ್ಯಂತ ಇರುವಂತ ಒಂದು ರಿಲೇಶನ್ಶಿಪ್, ಅಣ್ಣ ತಮ್ಮ ತಂಗಿ ಇದ್ರದ್ದು. ಸೊ ಹಾಗಾಗಿ ಅಂತದೇನ ಸಮಸ್ಯೆ ಇದ್ರೆ ಅದನ್ನು ಕೂಡ ನಾವು ಗಮನಿಸ್ಬೇಕಾಗುತ್ತೆ. ಇವೆಲ್ಲ ಎಮೋಷನಲ್ ಪ್ರಾಬ್ಲಮ್ಸ್ ಕೆಳಗಡೆ ಬರುತ್ತೆ. ಇನ್ನ ಮತ್ತೆ ನಾನು ಹೇಳಿದ್ದು ವಿಚಾರವಾಗಿ ಅಂತಂದ್ರೆ ಎಜುಕೇಶನ್ ರಿಲೇಟೆಡ್, ಅಂದ್ರೆ ಅಕಾಡೆಮಿಕ್ ಡಿಫಿಕಲ್ಟೀಸ್ ಮಕ್ಕಳಲ್ಲಿ. ಸೊ ಇದು ಏನಪ್ಪ ಅಂತಂದ್ರೆ ನಾವು ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳಿ ಕರಿತೇವೆ. ಅಂದ್ರೆ ಯಾವುದೇ ಒಂದು ಮಗು ಶಾಲೆಯಲ್ಲಿ ಒಂದು 2ನೇ ಕ್ಲಾಸ್ ಅಥವಾ 3ನೇ ಕ್ಲಾಸ್ಗೆ ಹೋದ್ಮೇಲೆ ಅವರಿಗೆ ಸ್ಪೆಲ್ಲಿಂಗ್ಸ್ ಎಲ್ಲ ಗೊತ್ತಾಗ್ತದೆ, ಆದರೆ ಅದು 3ನೇ ಕ್ಲಾಸ್ ಕಲಿತ ನಂತರನೂ ಕೂಡ ಮಗುವಿಗೆ ಒಂದು ಯಾವುದೇ ಒಂದು ಅವರ ಕ್ಲಾಸಿಗೆ ತಕ್ಕಂಥ ವಿಚಾರವಾಗಿ ಸ್ಪೆಲ್ಲಿಂಗ್ ಮಾಡೋದ್ರಲ್ಲಿ ಕಷ್ಟ ಅಥವಾ ರೀಡಿಂಗಲ್ಲಿ ಕಷ್ಟ ಅಥವಾ ಗಣಿತದಲ್ಲಿ ಕಷ್ಟ, ಕ್ಯಾಲ್ಕುಲೇಷನಲ್ಲಿ ಕನ್ಫ್ಯೂಷನ್ನು, ಆ ಥರದ್ದೆಲ್ಲ ಸಮಸ್ಯೆ ಆದರೆ, ಸೊ ಅದನ್ನ ನಾವು ಲರ್ನಿಂಗ್ ಡಿಸಬಿಲಿಟಿ ಇದೆಯಾ ಮಗುವಿಗೆ ಈಗ ನಾವು ನೋಡ್ಬೇಕಾಗತ್ತೆ. ಅಂದರೆ ರಿವರ್ಸ್ ಆಗಿ ಬರೆಯುವಂಥದ್ದು ಅಕ್ಷರಗಳನ್ನ, ಸೊ ಅಥವಾ ಓದಬೇಕಾದ್ರೆ ಅವ್ರಿಗೆ ಮಿಸ್ಟೇಕ್ ಆಗುವಂಥದ್ದು, ಈ ಥರದ್ದು ಏನನ್ನ ಇತ್ತಂದರೆ ಅದರಿಂದನೂ ಕೂಡ ಮಗು ಹಿಂದೆ ಉಳಿಯೋ ಸಾಧ್ಯತೆ ಜಾಸ್ತಿ. ಸೊ ಆವಾಗ ನಾವು ಲರ್ನಿಂಗ್ ಡಿಸಬಿಲಿಟಿ ಏನನ್ನ ಇದೆಯಾ ಇಲ್ವಾ ಅಂತ ಹೇಳಿ ನಾವು ನೋಡ್ಬೇಕಾಗತ್ತೆ. ಕೆಲವೊಂದು ಸಲ ಎಬಿಲಿಟಿ ಇದ್ದು ಈ ಥರ ಆಗೋ ಸಾಧ್ಯತೆ ಇರುತ್ತೆ, ಕೆಲವು ಸಲ ನಮಗೆ ಆ ಮಗುವಿಗೆ ನೆನಪಿನ ಶಕ್ತಿನೇ ಕಡಿಮೆ ಇರೋ ಸಾಧ್ಯತೆ ಇರುತ್ತೆ. ಅದನ್ನ ನಾವು IQ ಅಂತ ಹೇಳಿ ಕರಿತೇವೆ, ಇಂಟೆಲಿಜೆನ್ಸ್ ಅಂತ ನಾವು ಏನು ಕರಿತೇವೆ, ಅದರಲ್ಲಿ ಸಮಸ್ಯೆ ಇದೆಯಾ ಅಂತ ನಾವು ನೋಡ್ಕೋಬೇಕಾಗತ್ತೆ. ಆ ಥರದ್ದು ಏನನ್ನ ಇದ್ರೆ ಅವರಿಗೆ ಸೂಕ್ತ ಸಮಯದಲ್ಲಿ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇರುತ್ತೆ. ಸೊ ಈ ಥರ ಹಲವಾರು ಪ್ರಾಬ್ಲಮ್ಗಳನ್ನ ನಾವು ನೋಡ್ಬೋದು ಈ ತರ ವಯಸ್ಸಿನಲ್ಲಿ. ಓಕೆ, ಹಾಗೆ ಡಾಕ್ಟರ್, ಏನು ನಿಮ್ಮ ಆಸ್ಪತ್ರೆ ಅಂದ್ರೆ ನಿಮ್ಮ ಆಸ್ಪತ್ರೆಗೆ ಯಾವ ರೀತಿಯ ಮಾನಸಿಕ ಒಂದು ಸಮಸ್ಯೆಯ ಮಕ್ಕಳು ಬರ್ತಾರೆ? ನಾನು ಈಗ ಹೇಳಿದ ರೀತಿಯಲ್ಲಿ ಈಗ ಮಕ್ಕಳನ್ನ ನಮಗೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ನಮಗೆ ರೆಫರ್ ಮಾಡ್ತಾರೆ. ಅಂದ್ರೆ ಈಗ ಅದು ಮಗುವಿಗೆ ಬೆಳವಣಿಗೆಯಲ್ಲಿ ನ್ಯೂನ್ಯತೆ ಆಗಿದೆ, ಸೊ ಅವಾಗ ಅವರಿಗೆ ಡೆವಲಪ್ಮೆಂಟ್ ಎಷ್ಟು ಮಟ್ಟಿಗೆ ಅವರ ವಯಸ್ಸಿಗೆ ತಕ್ಕ ಹಾಗೆ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ ಕೂಡ ನಮಗೆ ರೆಫರ್ ಮಾಡ್ತಾರೆ. ಸೊ ಅಂದ್ರೆ ಮೆದುಳು ಬೆಳವಣಿಗೆ ಅವರಿಗೆ ಏಜಿಗೆ ತಕ್ಕ ಆಗಿದೆಯಾ ಇಲ್ವಾ, ಎಷ್ಟು ಇದೆ ಹಿಂದೆ ಅಂತ ಹೇಳಿ ನಮಗೆ ತಿಳಿಲಿಕ್ಕೋಸ್ಕರ. ಅದೇ ರೀತಿ ಇನ್ನೊಂದು ಮಕ್ಕಳಿಗೆ ಈ ತರ ಬೆಡ್ ವೆಟ್ಟಿಂಗ್ ಪ್ರಾಬ್ಲಮ್ ಇದ್ರೆ, ಅಂತಂದ್ರೆ ಎನ್ಯೂರೆಸಿಸ್ ಅಂತ ನಾನು ಏನು ಹೇಳಿದೆ, ಅದಕ್ಕೆ ಮದ್ದು ಮಾಡೋದ್ರಿಂದ ಟ್ರೀಟ್ಮೆಂಟ್ ಮಾಡಕ್ ಆಗ್ಲಿಕ್ಕಿಲ್ಲ, ಯಾಕಂತಂದ್ರೆ ಅದು ಸೈಕೊಲಾಜಿಕಲ್ ಪ್ರಾಬ್ಲಮ್. ಅದಕ್ಕೆ ನಾವು ಮಕ್ಕಳನ್ನ ಮಾತಾಡಿಸಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಹೊರ ಹಾಕಿ ತೆಗೆದಾಗ್ಲೇ ನಮಗೆ ಗೊತ್ತಾಗೋದು ಆ ಮಗುಗೆ ಸಮಸ್ಯೆ ಇದೆ ಅಂತ ಹೇಳಿ. ಹಂಗಾಗಿ ಪೋಷಕರ ಒಂದು ಜೊತೆ ಜೊತೆಗೆ ನಾವು ಅವರಿಗೆ ಒಂದು ಬಿಹೇವಿಯರ್ ಥೆರಪಿ ಅಂತ ಹೇಳಿ ಅವರಿಗೆ ಮಾಡಿದಾಗ ಈ ಒಂದು ಬೆಡ್ ವೆಟ್ಟಿಂಗ್ ಅಂತ ಏನಿದೆ ಅದನ್ನ 1.5-2 ತಿಂಗಳು ಟ್ರೀಟ್ಮೆಂಟಲ್ಲಿ ನಾವು ಅವ್ರಿಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಈ ರೀತಿ ಬೇರೆ ಬೇರೆ
ಸಮಸ್ಯೆಯನ್ನು ಮಕ್ಕಳುಗಳು ಬರ್ತಾರೆ. ಮತ್ತೆ ಈಗ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಅಂತಂದ್ರೆ ಈಗ ಹೆಡ್ ಏಕ್ ಆಗಿರ್ಬೋದು ಅಥವಾ ಹೊಟ್ಟೆ ನೋವು ಇರ್ಬೋದು, ಅವರೆಲ್ಲ ಡಾಕ್ಟರ್ಸ್ಗೂ ರೆಫರೆನ್ಸ್ ಕೊಟ್ಟೆ ಆಯ್ತು. ಎಲ್ಲ ಎಂಡೋಸ್ಕೋಪಿ ಅಂತೆ ಮತ್ತೆ ಬೇರೆ ಬೇರೆ ಆದಂತ ಸಿ ಟಿ ಸ್ಕ್ಯಾನ್ ಅದು ಇದಂತೆ ಎಲ್ಲ ತರದ ಸ್ಕ್ಯಾನ್ ಎಲ್ಲ ಮಾಡಿದ್ರು ಕೂಡ ಮಗುವಿಗೆ ಏನು ಸಮಸ್ಯೆ ಬಗೆಹರಿದಿಲ್ದಾಗ ನಮ್ಗೆ ರೆಫರೆನ್ಸ್ ಕೊಡೋ ಸಾಧ್ಯತೆ ಇರುತ್ತೆ. ಅವಾಗ ನಾವು ನೋಡ್ಬೇಕಾದ್ರೆ ಅವರಿಗೆ ಅವರ ತಂದೆ ತಾಯಿಯಲ್ಲಿ ಏನನ್ನ ಸಮಸ್ಯೆ ಆಗಿ ಅದರಿಂದ ಮಗುವಿಗೆ ಇದು ಸೈಕೊಲಾಜಿಕಲಿ ಎಫೆಕ್ಟ್ ಆಗಿ ಮಗುವಿಗೆ ಈ ತರ ಸಮಸ್ಯೆ ಆಗ್ತಿದ್ಯಾ, ಅಥವಾ ಶಾಲೆಯಲ್ಲಿ ಏನನ್ನ ಸಮಸ್ಯೆ ಆಗ್ತಾ ಇದೆಯಾ ಅದರಿಂದ ಮಗುವಿಗೆ ಶಾಲೆ ಅಂತಂದ್ರೆ ಬೇಡ ಅನ್ನೋದಕ್ಕೋಸ್ಕರ ಅವರು ಯಾವುದೇ ಒಂದು ಪೇರೆಂಟ್ಸ್ಗೆ ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ಫಸ್ಟ್ ಪ್ರಯಾರಿಟಿ ಡಾಕ್ಟರ್ ತ ಕರ್ಕೊಂಡು ಹೋಗ್ಬೇಕಂತ. ಮಗುವಿಗೆ ಶಾಲೆಯಲ್ಲಿ ಸಮಸ್ಯೆ ಇದ್ರೆ ಶಾಲೆಗೆ ಚಕ್ಕರ್ ಹೊಡಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಿರ್ತಾರೆ, ದೇ ವಿಲ್ ಟೇಕ್ ದ ರೀಸನ್ಸ್. ಸೊ ಯಾವುದೇ ಒಂದು ಪೇರೆಂಟ್ಸ್ ಈ ತರ ಇದು ಮಾಡಿದಾಗ ಏನೂ ಬಗೆಹರಿತಿಲ್ಲ ಅಂದಾಗ ನಾವು ಗಮನಿಸಬೇಕಾಗಿರೋದು ಮಗುವಿಗೆ ಮನಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆಯಾ ಏನು ಅಂತ ಹೇಳಿ. ಸೊ ಬಿಯಾಂಡ್ ದಟ್ ಮಕ್ಕಳಿಗೆ ಈಗ ನನ್ನ ಲರ್ನಿಂಗ್ ಡಿಸಬಿಲಿಟಿ ಎಲ್ಲ ಇದೆಯಾ ಇಲ್ವಾ ಅಂತ ಹೇಳಿ ಗುರುತಿಸೋಕ್ಕೂ ಕೂಡ ನಮಗೆ ರೆಫರೆನ್ಸ್ ಬರುತ್ತೆ. ಅದು ಬಿಟ್ಟು ಕೂಡ ಬೇರೆ ಇನ್ನ ಯಾವುದೇ ರೀತಿಯಾದ ಸಮಸ್ಯೆಗಳು ಬರುತ್ತೆ ಅಂತಂದ್ರೆ ಬುದ್ಧಿಮಾಂದ್ಯತೆಯ ಮಕ್ಕಳುಗಳಿರ್ಬೋದು, ಅಥವಾ ಬೇರೆ ಈ ಒಂದು ಅತ್ಯಾಚಾರಕ್ಕೆ ಒಳಗಾದಂತಹ ಮಕ್ಕಳಿರ್ಬೋದು, ಅಥವಾ ಬೇರೆ ಸಮಾಜದ ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾದಂತವ್ರಿರ್ಬೋದು. ಸೊ ಈ ತರದ ಮಕ್ಕಳುಗಳಿಗೆ ಏನನ್ನ ಇದ್ರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೋಸ್ಕರ ಕೂಡ ನಮ್ಗೆ ಆತರ ಸಮಸ್ಯೆಗಳ ಮಕ್ಕಳು ಬರ್ತಾರೆ. ಹಾಗೆ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಏನು ಪರಿಹಾರ ಅನ್ನೋದಂತ ಇದೆಯಾ? ಖಂಡಿತ ಇದೆ. ಅಂತಂದ್ರೆ ನಾನು ಹೇಳ್ದ ಹಾಗೆ ಕೆಲವೆಲ್ಲ ನಮ್ಗೆ ಬಯಾಲಜಿಕಲಿ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇದ್ದಾಗ ಅಂದ್ರೆ ವಂಶ ಪರಂಪರವಾಗಿ ಬರ್ತದೆ, ಅವಾಗ ನಾವು ಅದಕ್ಕೆ ಮೆಡಿಸಿನ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ ನಾವು ನೋಡ್ಬೇಕಾಗತ್ತೆ. ಇಫ್ ಇಟ್ ಇಸ್ ಬಿಕಾಸ್ ಆಫ್ ದ ಎನ್ವೈರನ್ಮೆಂಟ್ ಅಂದ್ರೆ ಪರಿಸರದಿಂದ ಆಗ್ತಾ ಇದ್ರೆ ಆ ಒಂದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಂದ ಕೂಡ ನಾವು ಮಕ್ಕಳಲ್ಲಿ ಬದಲಾವಣೆ ತರಬಹುದು. ಮತ್ತೆ ಕೆಲವೆಲ್ಲ ಥೆರಪಿಗಳಿದೆ, ಅಂದ್ರೆ ಆ ಮಗುವಿನ ಸಮಸ್ಯೆಯ ಮೇಲೆ ಯಾವ ಥೆರಪಿನ ನಾವು ಮಾಡಬೇಕು. ಈಗ ಅವರಿಗೆ ಬರೀ ಅಕಾಡೆಮಿಕ್ ರಿಲೇಟೆಡ್ ಇಶ್ಯೂಸ್ ಆದ್ರೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಹೇಳ್ಕೊಟ್ರೆ ಅವರಿಗೆ ಅರ್ಥ ಆಗ್ತದೆ. ಸೊ ಆ ತರದನ್ನ ನಾವು ನೋಡ್ಬೇಕಾಗ್ತದೆ, ರೆಮಿಡಿಯಲ್ ಎಜುಕೇಶನ್ ಬೇಕಾ ಏನು ಅಂತ ಹೇಳಿ. ಅದೇ ಮಕ್ಕಳಿಗೆ ಅವರಿಗೆ ಎಮೋಷನಲ್ ಪ್ರಾಬ್ಲಮ್ಸ್ ಏನನ್ನ ಇತ್ತು ಅಂತಂದ್ರೆ ಈಗ ಪೇರೆಂಟ್ಸ್ ಹತ್ರ ಮಾತಾಡಿ ನೋಡಿ, ಈಗ ಪೇರೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಮಗುವಿಗೆ ಸಮಸ್ಯೆ ಆಗ್ತಿರೋದು ಅವರು ಬೆಳೆಸೋ ರೀತಿಯಿಂದನ, ಅಥವಾ ಅವ್ರು ಹೇಗೆ ಮಗುವಿಗೆ ರಿಯಾಕ್ಟ್ ಮಾಡ್ತಾರೆ ಅದರಿಂದ ಬದಲಾವಣೆ ಮಾಡ್ಕೊಂಡ್ರೆ ಸಮಸ್ಯೆ ಸರಿ ಹೋಗ್ಬೋದಾ, ಅಥವಾ ಮನೆಯಲ್ಲಿ ತಂದೆ ತಾಯಿ ಬಿಟ್ಟು ಬೇರೆಯವರು ಕೂಡ ಇನ್ವಾಲ್ವ್ ಆಗಿದಾರ. ಸೊ ಹೀಗೆ ಬೇರೆ ಬೇರೆ ಆಗಿ ಆಂಗಲ್ ಇಂದ ನಾವು ನೋಡ್ಬೇಕಾಗತ್ತೆ ಯಾವುದೇ ಒಂದು ಸಮಸ್ಯೆನ ಖಂಡಿತ ಬಗೆಹರಿಸಬಹುದು. ಓಕೆ, ಈಗ ಡಾಕ್ಟರ್, ಈಗ ಮಾನಸಿಕ ಸಮಸ್ಯೆ ಉಳ್ಳ ಮಕ್ಕಳು ಈಗ ನಿಮ್ಮ ಹತ್ರ ಬಂದಾಗ, ಡಾಕ್ಟರ್ ನಿಮ್ಮ ಬಳಿ ಬಂದಾಗ ನೀವು ಅವರನ್ನ ಹೇಗೆ ಪರೀಕ್ಷೆ ಮಾಡ್ತೀರಾ? ಅಂದ್ರೆ ಈಗ ನಮ್ಗೆ ಅದೇ ಒಂದು ಚಾಲೆಂಜಿಂಗ್ ಕೇಸ್ ನಮ್ಮಲ್ಲಿ. ಅಂದ್ರೆ ಈಗ ಏನಾದ್ರೂ ಒಂದು ದೈಹಿಕ ಸಮಸ್ಯೆ ಆದ್ರೆ ಓಕೆ, ಅವರಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ಬೋದು ಅಥವಾ ಮತ್ತೊಂದೇನೋ ಸ್ಕ್ಯಾನ್ ಮಾಡಿ ನಮ್ಗೆ ರಿಪೋರ್ಟ್ ಈಸಿಯಾಗಿ ಸಿಗುತ್ತೆ. ಆದ್ರೆ ಮಕ್ಕಳಲ್ಲಿ ನಮ್ಗೆ ಇಂಥ ಸಮಸ್ಯೆ, ಅದು ಮಾನಸಿಕ ಸಮಸ್ಯೆ ಅಂತಂದ್ರೆ ಅವ್ರಿಗೆ ತಮ್ಗಿದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ನಾವು ಅವ್ರನ್ನ ಆಟಾಡೋ ರೀತಿಯಲ್ಲಿ ಮಾತಾಡಿಸ್ಕೊಂಡು ಅವ್ರ ಹತ್ರ ಇನ್ಫಾರ್ಮೇಶನ್ ತೆಗ್ದಾಗ ಅವ್ರಿಗೆ ಅವರಿಗೆ ಸಮಸ್ಯೆ ಇದೆಯಾ ಇಲ್ವಾ ಅಂತ ನಾವು ನೋಡ್ತೇವೆ. ಸೊ ಬಿಯಾಂಡ್ ದಟ್ ಟು ಕನ್ಫರ್ಮ್ ಅಂತಂದ್ರೆ ಬರೀ ಕೇಸ್ ಹಿಸ್ಟ್ರಿ ತಗೊಂಡ್ರೆ ಆಗೋದಿಲ್ಲ. ಅಂದ್ರೆ ಅವರ ಸಮಸ್ಯೆಯನ್ನ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಂಡ್ರೆ ಸಾಧ್ಯತೆ ಇಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಕೆಲವೊಂದು ಟೆಸ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಅವರಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇತ್ತಂದ್ರೆ ಅದಕ್ಕೆ ಬೇಕಾದಂತ ಕೆಲವೊಂದು ಪರೀಕ್ಷೆಗಳಿವೆ, ಅಥವಾ ಅವರಿಗೆ ಅಕಾಡೆಮಿಕ್ ಡಿಫಿಕಲ್ಟಿ ಇದೆ ಅಂದ್ರೆ, ಅಂದ್ರೆ ಈಗ ಒಂದು 10 ವರ್ಷದ ಪ್ರಾಯದ ಮಗುಗೆ 10 ವರ್ಷದ ಪ್ರಾಯದ ಬೆಳವಣಿಗೆ ಇದೆಯಾ ಇಲ್ವಾ, ನೆನಪಿನ ಶಕ್ತಿ ಇದೆಯಾ ಇಲ್ವಾ ಅಂತ. ಸೊ ಅದನ್ನ ನಾವು IQ ಅಂತ ಹೇಳಿ ನಾವು ಕರಿತೇವೆ. ಸೊ IQ ಪರೀಕ್ಷೆ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ಆ ತರದ ಪರೀಕ್ಷೆ ಮಾಡಿದಾಗ ಏಜಿಗೆ ತಕ್ಕಂಗೆ ಅವರಿಗೆ ಅವಶ್ಯಕತೆ ಇರುವಂತ IQ ಇದೆಯಾ ಅಥವಾ ಹಿಂದೆ ಇದೆಯಾ ಅಥವಾ ಅವರಿಗೆ ಮೇಲಿದೆಯಾ ಅಥವಾ ಜಾಸ್ತಿ ಚೆನ್ನಾಗೇನೆ ಕಲಿತಾರ, ಅದರಿಂದನೂ ಕೂಡ ಅವರಿಗೆ ಬೇಗನೆ ದೇ ಗೆಟ್ ಬೋರ್ಡ್. ಅಂದ್ರೆ ಈಗ ಒಂದು ಸಾಮಾನ್ಯವಾಗಿ ಪಠ್ಯ ಮಾಡಿದಾಗ 100 ಜನಕ್ಕೆ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡ್ರೆ ಒಂದು 70 ಮಕ್ಕಳಿಗೆ ಅದು ಅರ್ಥ ಆಗ್ಬೇಕು. ಸೊ ನಮ್ಗೆ ಅದರಲ್ಲಿ ಕೆಲವು ಮಕ್ಕಳಿಗೆ ಒಂದು ಎಲ್ಲೋ ಒಂದು 10% ಆಫ್ ಮಕ್ಕಳಿಗೆ ತಿಳುವಳಿಕೆಯಲ್ಲಿ ಹಿಂದೆ ಉಳಿಬಹುದು, 10% ಆಫ್ ಮಕ್ಕಳು ತುಂಬಾ ಸ್ಮಾರ್ಟ್ ಇರ್ಬೋದು. ಅವ್ರಿಗೆ ಏನಾಗುತ್ತೆ, ಒಂದೇ ಸಲ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅವರಿಗೆ ಈ ಒಂದು ಜನರಲ್ ಕಾನ್ಸೆಪ್ಟ್ ಅಲ್ಲಿರೋ ಅಕಾಡೆಮಿಕ್ ಇದು ಅವ್ರಿಗೆ ಬೋರ್ ಆಗ್ಲಿಕ್ಕೆ ಸಾಧ್ಯತೆ ಕಾಣ್ಬರ್ಬೋದು. ಸೊ ಹಾಗಾಗಿ ಅಂತ ಮಕ್ಕಳಿಗೆ ಅಡ್ವಾನ್ಸ್ ಲೆವೆಲ್ ಆಫ್ ಲರ್ನಿಂಗ್ ಏನನ್ನ ಬೇಕಾ ಏನು ಈ ತರ ನಾವು ನೋಡ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ನಾವು IQ ಪರೀಕ್ಷೆ ಮಾಡ್ಬೋದು, ಡೆವಲಪ್ಮೆಂಟಲ್ ಸ್ಕ್ರೀನಿಂಗ್ ಮಾಡ್ಬೋದು, ಏಜಿಗೆ ತಕ್ಕಂಗೆ ಬೆಳವಣಿಗೆ ಇದೆಯಾ ಇಲ್ವಾ ಅಂತ ಹೇಳಿ. ಮತ್ತೆ ಅದ್ ಬಿಟ್ಟು ಕೂಡ ನಾವು ಏನಂತ ಹೇಳ್ತೇವೆ, ಅವರಿಗೆ ಈಗ ನ್ಯೂರೋಸೈಕಲಾಜಿಕಲ್ ಪ್ರಾಬ್ಲಮ್ ಅಂದ್ರೆ ಈಗ ಮಗುವಿಗೆ ಹೆಡ್ ಇಂಜುರಿ ಅಥವಾ ಏನನ್ನ ಆಯ್ತು ಆಕ್ಸಿಡೆಂಟ್ ಆಗಿ ಅದರಿಂದ ನಂತರ ನೆನಪಿನ ಶಕ್ತಿ ಹೋಗಿದೆಯಾ ಇಲ್ವಾ ಅಂತ ಹೇಳಿ ಅದಕ್ಕೆ ಬೇಕಾದಂತ ಸೂಕ್ತ ಪರೀಕ್ಷೆಗಳು ನಮ್ಮಲ್ಲಿ ಅವೈಲಬಲ್ ಇದೆ. ಓಕೆ, ಹಾಗೆ ನೀವು ಈಗ IQ ಪರೀಕ್ಷೆ ಮಾಡ್ತೀರಿ, ಕೆಲವೊಂದು ಪರೀಕ್ಷೆ ಮಾಡ್ತೀರಾ ಅಂತ ಹೇಳಿದಿರಲ್ಲ, ಯಾವ್ದಲ್ಲ ಅದನ್ನ ಹೇಳ್ಬಹುದಾ, ಇನ್ನು ಬೇರೆ ಯಾವ ಪರೀಕ್ಷೆ ಮಾಡ್ತೀರಾ ಅಂತ?
ಓಕೆ. ಸೊ ಈಗ ಐ ಕ್ಯೂ ಪರೀಕ್ಷೆ ಅಂದ್ರೆ ಈಗ ಅದು ಈಗ ಅಕಾಡೆಮಿಕ್ ಡಿಫಿಕಲ್ಟೀಸ್ ಇದ್ರೆ, ಅಂದ್ರೆ ಈಗ ವಯಸ್ಸು 10 ವರ್ಷ 5ನೇ ಕ್ಲಾಸು, ಆದ್ರೆ 5ನೇ ಕ್ಲಾಸಿನ ಪಾಠ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಅವರಿಗೆ ಮುಂಚಿಂದನೂ ನಾವು ಗಮನಿಸಿದಾಗ ಏನನ್ನ ಸಮಸ್ಯೆ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿಕೊಂಡು ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಐ ಕ್ಯೂ ಪರೀಕ್ಷೆ ಮಾಡ್ತೇವೆ. ಸೊ ಹಾಗೆ ನಾವು ಲರ್ನಿಂಗ್ ಡಿಸಬಿಲಿಟಿ ಅಂತ ಅದನ್ನ ಬಹಳಷ್ಟು ನಾವು ಮಾಡ್ತೇವೆ ಈ ಮಕ್ಕಳಲ್ಲಿ. ಅಂತಂದ್ರೆ ಐ ಕ್ಯೂ ಎಲ್ಲ ಕರೆಕ್ಟ್ ಆಗಿದೆ, ಏಜಿಗೆ ತಕ್ಕಂಗೆ ನೆನಪಿನ ಶಕ್ತಿ ಎಲ್ಲಾನೂ ಇದೆ, ಆದ್ರೂ ಕೂಡ ಸ್ಪೆಲ್ಲಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಥವಾ ಗಣಿತದಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ತರದೆಲ್ಲ ಇದ್ದಾಗ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳಿ ನಾವು ಅದಕ್ಕೆ ಬೇಕಾದಂತ ಅಸೆಸ್ಮೆಂಟ್ ನಮ್ಮಲ್ಲಿ ಸ್ಟ್ಯಾಂಡರ್ಡೈಸ್ ಅಸೆಸ್ಮೆಂಟ್ ಇರುತ್ತೆ, ಅದನ್ನ ಮಾಡಿ ನೋಡಿದಾಗ ಮಗು ಆ ಕ್ಯಾಟಗರಿಗೆ ಬರ್ತಾರಾ, ಬಂದ್ರೆ ಅವರಿಗೆ ಏನು ಪರಿಹಾರ ಅದನ್ನ ನಾವು ನೋಡ್ಬೇಕಾಗತ್ತೆ. ಅವರಿಗೆ ನಿಜವಾಗ್ಲೂ ಈವನ್ ತುಂಬಾ ಮಟ್ಟಿಗೆ ಸಮಸ್ಯೆ ಇದ್ರೆ, ಅವರಿಗೆ ರೆಮಿಡಿಯಲ್ ಎಜುಕೇಶನ್ ಕೊಟ್ಟು ಸಮಸ್ಯೆ ಆದ್ರೆ ಅವರಿಗೆ ಸಾಮಾನ್ಯವಾಗಿ ಈ ಒಂದು 10ನೇ ಕ್ಲಾಸಿಗೆ ಬಂದಾಗ ಅವರಿಗೆ ಒಂದು ಕನ್ಸೆಷನ್ ನ ತಗೊಳ್ಬಹುದು ಈ ಒಂದು ಆಧಾರದ ಮೇಲೆ. ಯಾಕಂದ್ರೆ ಇದೊಂದು ನಮ್ಮ ನರಗಳ ಸಮಸ್ಯೆ, ಅದರಿಂದ ಬಂದಿರುವಂತ ಒಂದು ನ್ಯೂನ್ಯತೆ. ಸೊ ಈ ಟ್ರೈನಿಂಗ್ ಕೊಟ್ಟಮೇಲಿಂದನು ಇಂಪ್ರೂವ್ಮೆಂಟ್ ಮಾಡಿದ್ರು ಕೂಡ ಅವರಿಗೆ ಅದು ಕಂಟಿನ್ಯೂ ಆದಾಗ ಈ 10ನೇ ಕ್ಲಾಸಲ್ಲಿ ಬಂದಾಗ 6 ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಅವರಿಗೆ ಎಕ್ಸಾಮ್ಷನ್ ಸಿಗುತ್ತೆ ಗವರ್ಮೆಂಟ್ ನಮ್ಮ ಕೇಂದ್ರ ಸರ್ಕಾರದಿಂದ, ಅವರಿಗೆ ಎಕ್ಸಾಮ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ಅವಾಗ ಅವರಿಗೆ ಬರೀ 3 ಸಬ್ಜೆಕ್ಟ್ ಮಾತ್ರ ಬರೀಬೇಕು. ಸೊ ಅವಾಗ ಅವರಿಗೆ ಅಷ್ಟು ಕಷ್ಟ ಆಗ್ಲಿಕ್ಕೆ ಇಲ್ಲ. ಸೊ ಅದಕ್ಕೆ ಮೊದಲು ಟ್ರೈನಿಂಗ್ ಕೊಟ್ಟು ನೋಡ್ಬೇಕಾಗತ್ತೆ. ಈವನ್ ವಿತ್ ಟ್ರೈನಿಂಗ್ ಅವ್ರ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದಾಗ ಈ ಒಂದು ಡಿಸಬಿಲಿಟಿ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದನ್ನ ಬಳಸ್ಕೊಂಡು ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಬುದ್ಧಿಮಾಂದ್ಯತೆ ಏನನ್ನ ಇದ್ರೆ ಅದಕ್ಕೆ ಕೂಡ ನಾವು ಐ ಕ್ಯೂ ಪರೀಕ್ಷೆ ಮಾಡ್ತೇವೆ, ಮತ್ತೆ ಅದರಿಂದ ಅವರಿಗೆ ಏನನ್ನ ಗೌರ್ಮೆಂಟಿಂದ ಬೆನಿಫಿಟ್ ಬರಲಿಕ್ಕೆ ಏನನ್ನ ಸಾಧ್ಯತೆಗಳು ಇದೆಯಾ ಇಲ್ವಾ ಅಂತ ನೋಡಿ ಅದಕ್ಕೆ ನಾವು ಅವರಿಗೆ ಏನು ಮುಂದೆ ಮಾಡ್ಬೋದು, ಅದು ಪರಿಹಾರ ಹೇಗೆ ತಗೊಳ್ಬೇಕು ಗೌರ್ಮೆಂಟಿಂದ ಅಂತ ಹೇಳೋದ್ರ ಜೊತೆಗೆ ಆ ಮಗುವಿಗೆ ಯಾವ ರೀತಿಯ ಶಾಲೆಯ ಅವಶ್ಯಕತೆ ಇದೆ, ಅವ್ರನ್ನ ಹೇಗೆ ಬೆಳೆಸ್ಬೇಕು ಅಂತ ಒಂದಷ್ಟು ಮಾರ್ಗದರ್ಶನ ಕೊಡೋದು ಕೂಡ ನಾವು ಮಾಡ್ತೇವೆ. ಓಕೆ. ಹಾಗೆ ಡಾಕ್ಟರ್, ಈಗ ಈ ಮಾನಸಿಕ ಸಮಸ್ಯೆ ಉಳ್ಳ ಮಕ್ಕಳು ಅಂದ್ರೆ ಅವರು ಸಂಪೂರ್ಣವಾಗಿ ಅಂದ್ರೆ ಹೋಗ್ಲಾಡಿಸ್ಬೇಕಂದ್ರೆ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಬೇಕಂದ್ರೆ ಅವರಿಗೆ ಯಾರ್ದೆಲ್ಲ ಅವಶ್ಯಕತೆ ಇರ್ತದೆ? ಈಗ ಸಪೋಸ್ ಡಾಕ್ಟರ್ ದ ಅವಶ್ಯಕತೆ ಮಾತ್ರ ಅಂದ್ರೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಸಾಕಾಗ್ತದ, ಅಥವಾ ಪೇರೆಂಟ್ಸ್ ಮತ್ತೆ ಬೇರೆ ಏನಾದ್ರೂ ಅವಶ್ಯಕತೆ ಇರ್ತದ ಅವರಿಗೆ ಅಂತ? ಖಂಡಿತ. ಈಗ ನಾನು ಹೇಗೆ ಹೇಳಿದೆ, ನಮ್ಮ ಒಂದು ಮಗುವಿನ ಬೆಳವಣಿಗೆ ಎಲ್ಲರೂ ಕಾರಣ ಆಗ್ತಾರೆ. ಅಂತಂದ್ರೆ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು, ಪ್ರತಿಯೊಬ್ಬರು ಕಾರಣ ಆಗ್ತಾರೆ. ಸೊ ನಾವು ನಮ್ಮ ಜವಾಬ್ದಾರಿ ಏನಂತಂದ್ರೆ ಈಗ ಮಗುವಿಗೆ ಸಮಸ್ಯೆ ಇದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೇವೆ, ಅದಕ್ಕೆ ಏನು ಮಾರ್ಗದರ್ಶನ ಕೊಡ್ಬೋದು ಅಂತ ಹೇಳಿ, ಅಂದ್ರೆ ಹೇಗೆ ಪರಿಹಾರ ಮಾಡ್ಕೋಬಹುದು, ಅವರಿಗೆ ಥೆರಪಿ ಅವಶ್ಯಕತೆ ಇದೆಯಾ ಅಥವಾ ಅವರಿಗೆ ಮೆಡಿಸಿನ್ ಅವಶ್ಯಕತೆ ಇದೆಯಾ, ಇವೆಲ್ಲ ಮಾರ್ಗದರ್ಶನಗಳನ್ನ ನಾವು ಆಸ್ ಎ ಕ್ಲಿನಿಷಿಯನ್ಸ್ ನಾವು ಕೊಡ್ತೇವೆ. ಆದ್ರೆ ಬಿಯಾಂಡ್ ದಟ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಫ್ಯಾಮಿಲಿ ಮೆಂಬರ್ಸ್ ಅದನ್ನ ಇದ್ ಮಾಡುವಂತದ್ದು, ಅಂದ್ರೆ ಟ್ರೈನಿಂಗ್ ಕೊಡೋದ್ರಲ್ಲಿ ಇನ್ವಾಲ್ವ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಈಗ ಪೋಷಕರು ಬರೀ ಟ್ರೀಟ್ಮೆಂಟ್ಗೆ ಕರ್ಕೊಂಡ್ಬಂದು ಒಂದು 1/2 ಗಂಟೆ ತೋರಿಸಿ ಹೋಗೋದಷ್ಟೇ ಅಲ್ದಿರ, ಮುಂದೆ ಕೂಡ ಅವರು ಟ್ರೀಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗತ್ತೆ. ಅಂದ್ರೆ ಯಾಕಂದ್ರೆ ಬರೀ ಇದು 1/2 ಗಂಟೆ 3/4 ಗಂಟೆ ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ, ಅದನ್ನ ಅಳವಡಿಸಿಕೊಂಡು ಡೈಲಿ ಡೇ ಟು ಡೇ ಬೇಸಿಸ್ ಅಲ್ಲಿ ಹೇಳ್ಕೊಟ್ಟಾಗ ಮಗುವಿನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಪೋಷಕರು ಇನ್ವಾಲ್ವ್ ಆಗ್ಬೇಕಾಗತ್ತೆ, ಟೀಚರ್ಸು ಇನ್ವಾಲ್ವ್ ಆಗ್ಬೇಕಾಗತ್ತೆ, ಅವರ ಸ್ನೇಹಿತರನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಓವರ್ ಆಲ್ ಮಗುವಿನಲ್ಲಿ ಅವರಿಗೂ ಕೂಡ ಒಂದು ಜವಾಬ್ದಾರಿ ತರಿಸ್ಬೇಕು. ನನಗೆ ಸಮಸ್ಯೆ ಇದೆ, ನಾನು ಇದನ್ನ ಹೋಗ್ಲಾಡ್ಸ್ಕೋಬೇಕಂದ್ರೆ ನಾನು ಎಫರ್ಟ್ ಹಾಕ್ಬೇಕು ಅಂತ ಹೇಳಿ ಅವರು ವರ್ಕ್ ಮಾಡ್ಬೇಕಾಗತ್ತೆ. ಓಕೆ. ಸೊ ಆ ರೀತಿ ಮಾಡಿದಾಗ ಆಗುತ್ತೆ. ಹಾಗೆ ಡಾಕ್ಟರ್, ಕೆಲವೊಮ್ಮೆ ಥೆರಪಿಯ ಅವಶ್ಯಕತೆ ಇರ್ತದೆ ಅಂತ ಹೇಳಿದ್ರಲ್ಲ, ಯಾವ ರೀತಿಯ ಥೆರಪಿ ಅವಶ್ಯಕತೆ ಇರ್ತದೆ? ಓಕೆ. ಸೊ ಥೆರಪಿ ಅಂತಂದ್ರೆ ನಾವಿಲ್ಲಿ ಗಮನಿಸಿದಾಗ ನಾನು ಹೇಳಿದೆ, ಇಲ್ಲಿ ನಾವು ಎಮೋಷನಲ್ ಪ್ರಾಬ್ಲಮ್ಸ್ ಇರ್ಬೋದು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಅದು ಅಕಾಡೆಮಿಕ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಥೆರಪಿನೂ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒನ್ ಇಸ್ ದಟ್ ಇಂಡಿವಿಜುವಲ್ ಥೆರಪಿ, ಅಂದ್ರೆ ಮಗುವಿಗೆ ಫೋಕಸ್ ಆಗಿ ಒಬ್ಬರಿಗೆ ಆದಂತ, ಅಂದ್ರೆ ಅವರನ್ನ ಸಮಸ್ಯೆಯನ್ನ ನೋಡ್ಕೊಂಡು ಅವರ ವಯಸ್ಸಿಗೆ ಗಮನದಲ್ಲಿಟ್ಕೊಂಡು ನಾವು ಮಾಡ್ಬೇಕಾದಂಥದ್ದು. ಮತ್ತೆ ಅದು ಬಿಟ್ಟು ನಾವು ಗ್ರೂಪ್ ಥೆರಪಿ ಅಂತ ಹೇಳಿ ಮಾಡ್ತೇವೆ. ಅಂದ್ರೆ ಈಗ ಕಲಿಕೆಯಲ್ಲಿ ಇರುವಂತ ಸಮಸ್ಯೆಗಳಾದ್ರೆ, ಕೆಲವು ಸಲ ಇದೇ ತರದ ಮಗು ಇಲ್ಲಿ ನಮ್ಮಲ್ಲಿ ಥೆರಪಿಗೆ ಬರ್ತಾ ಇದೆ ಅಂದ್ರೆ ಅವರ ಏಜ್ನವರೇ ಆದಾಗ, ಓ ನನಗೆ ಅಷ್ಟೇ ಅಲ್ಲ ಸಮಸ್ಯೆ, ಇಲ್ಲಿ ಬೇರೆ ನನ್ನ ತರದವರೆ ಬರ್ತಾರೆ ಅಂತಂದಾಗ ಅವ್ರನ್ನ ನಾವು ಗ್ರೂಪ್ ಥೆರಪಿಗೆ ಇನ್ವಾಲ್ವ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಟ್ರೈನಿಂಗ್ ಅಥವಾ ಮತ್ತೊಂದು ಕೊಡ್ಬೋದು. ಮತ್ತೆ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ಬೇಕಾಗ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಅಂತಾರೆ ಜಾಯಿಂಟ್ ಸಿಸ್ಟಮ್ ಇಲ್ಲ ಜಾಸ್ತಿ ಫ್ಯಾಮಿಲೀಸ್ ಅಲ್ಲಿ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ. ಅವಾಗ ಏನಾಗುತ್ತೆ, ಪೇರೆಂಟ್ಸ್ ಒಬ್ರಿಗೊಬ್ರು ದೂರ ಮಾಡ್ಕೊಂಡಿರ್ತಾರೆ, ನಿನ್ನ ಜವಾಬ್ದಾರಿ ಮಗುನ್ ನೋಡ್ಕೊಳ್ಳೋ ಅಂತದ್ದು ಅಂತೆಲ್ಲ. ಆದ್ರೆ ಫೈನಲಿ ಇಟ್ ಇಸ್ ದೇರ್ ಡ್ಯೂಟಿ ದಟ್ ದೇ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಅವರಲ್ಲಿ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ಕೆಲವು ಸಲ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ನಮ್ಮ ವರ್ತನೆಯಿಂದ ಕೂಡ ಮಗುವಿನಲ್ಲಿ
ಸಮಸ್ಯೆಯಾಗಿ ಕಂಡು ಬರಬಹುದು. ಸೊ ಪೇರೆಂಟಿಂಗ್ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆಗಳು ಇರುತ್ತೆ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಆದಂತ ಥೆರಪಿ ನೋಡಬಹುದು. ಮತ್ತೆ ಅದ್ರ ಜೊತೆಗೆ ನಾವು ಇಟ್ ಇಸ್ ಎ ಇಂಟಿಗ್ರೇಟೆಡ್ ಅಪ್ರೋಚ್. ಮಗುವಿಗೆ ಮಾತಿನ ಸಮಸ್ಯೆ ಇತ್ತು ಅಂತಂದ್ರೆ ಅದಕ್ಕೆ ಸ್ಪೀಚ್ ಥೆರಪಿ ಕೊಡ್ಬೇಕಾಗ್ಬಹುದು. ಮಗುವಿಗೆ ಈಗ ಫಾರ್ ಎಕ್ಸಾಂಪಲ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದ್ರೆ ಬಿಹೇವಿಯರ್ ಥೆರಪಿ ಕೊಡ್ಬೇಕಾಗ್ಬಹುದು. ಅದೇ ಮಗುವಿಗೆ ಬೇರೆ ಇನ್ನೇನಾದ ಸಮಸ್ಯೆ ಇದ್ರೆ ಅಂದ್ರೆ ಅವರಿಗೆ ದೃಷ್ಟಿಯ ಸಮಸ್ಯೆ ಅಥವಾ ಕೇಂದ್ರೀಕರಿಸೋದ್ರಲ್ಲಿ ಸಮಸ್ಯೆ ಈ ತರ ಏನನ್ನ ಇದ್ರೆ ನಮ್ಮಲ್ಲಿ ವೆರೈಟೀಸ್ ಆಫ್ ಥೆರಪಿ ಇಂಟರ್ವೆನ್ಷನ್ಸ್ ಇದೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಆಕ್ಯುಪೇಷನಲ್ ಥೆರಪಿ ಅವಶ್ಯಕತೆ ಇದೆಯಾ, ಬೇರೆ ಯಾವ ರೀತಿಯ ಅಪ್ರೋಚ್ ಮಾಡಿದ್ರೆ ಬೆಟರ್ ಅಂತ ಹೇಳಿ ಇಟ್ ಇಸ್ ಲೈಕ್ ಇಂಡಿವಿಜುವಲಿ ಡಿಸೈಡೆಡ್. ಸೊ ಒಬ್ಬರಿಗೆ ಅಪ್ಲೈ ಮಾಡಿದ್ದು ಇನ್ನೊಬ್ರಿಗೆ ಆಗುತ್ತೆ ಅಂತ ಇಲ್ಲ. ಇಲ್ಲ, ಓಕೆ. ಹಾಗೆ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಗಳಿವೆ ಡಾಕ್ಟರ್? ಸಪೋಸ್ ಇಂತಹ ಕೇಸಸ್ಗಳು ಬಂದಾಗ ಏನೆಲ್ಲ ಫೆಸಿಲಿಟೀಸ್ ಗಳಿರ್ತದೆ ನಮ್ಮಲ್ಲಿ? ಈ ತರದ ಸಮಸ್ಯೆಗಳನ್ನ ಗುರುತಿಸಲಿಕ್ಕೆ ಅಸೆಸ್ಮೆಂಟ್ ನೀವು ಏನು ಕೇಳಿದ್ರಿ ಅದನ್ನ ನಮ್ಮಲ್ಲಿ ಮಾಡುವಂತ ಅವಕಾಶಗಳಿದೆ. ಅದ್ರ ಜೊತೆಗೆ ಅವರಿಗೆ ಬೇಕಾದಂತೆ ಇಂಟರ್ವೆನ್ಷನ್ ಮಾಡ್ಲಿಕ್ಕೂ ಕೂಡ ನಮ್ಮಲ್ಲಿ ಎಕ್ವಿಪ್ಡ್ ಡಿಪಾರ್ಟ್ಮೆಂಟ್ಸ್ ಗಳಿದೆ. ಅಂತಂದ್ರೆ ಆಸ್ ಐ ಸೆಡ್ ಇಟ್ ಇಸ್ ಎ ಇಂಟಿಗ್ರೇಟೆಡ್ ಅಪ್ರೋಚ್. ಇಲ್ಲಿ ನಮ್ಮ ಕೆ ಎಮ್ ಸಿ ಯಲ್ಲಿ ಅವರಿಗೆ ಸ್ಪೀಚ್ ಥೆರಪಿ ಅವಶ್ಯಕತೆ ಇದ್ರೆ ಸ್ಪೀಚ್ ಥೆರಪಿ ಡಿಪಾರ್ಟ್ಮೆಂಟ್ ಇದೆ. ಹಾಗೇನೆ ಅವರಿಗೆ ಇನ್ನ ಇಯರಿಂಗ್ ರಿಲೇಟೆಡ್ ಏನನ್ನ ಪ್ರಾಬ್ಲಮ್ ಇದೆ ಅದಕ್ಕೂ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕಿದ್ದಾರೆ. ಹಾಗೇನೆ ಆಕ್ಯುಪೇಷನಲ್ ಥೆರಪಿ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಮತ್ತೆ ಅದೆಲ್ಲದರ ಜೊತೆಗೆ ನಮ್ಮ ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಂತಂದ್ರೆ ಈ ಮಕ್ಕಳಿಗೆ ಬರುವಂತ ಮಾನಸಿಕ ಅಥವಾ ದೈಹಿಕ ಸಮಸ್ಯೆಗಳಿಂದ ಆದಂತ ಏನೇ ರೀತಿಯಾದ ಫಂಕ್ಷನಲ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಥೆರಪಿ ಮತ್ತೆ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಅವಕಾಶಗಳು ನಮ್ಮಲ್ಲಿ ಸಾಕಷ್ಟು ಇದೆ. ಸಾಕಷ್ಟು ಫೆಸಿಲಿಟೀಸ್ಗಳಿವೆ. ಹಾಗೆ ಇನ್ನು ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನಾದರೂ ಮೆಸೇಜ್ ಅನ್ನು ನೀಡುದಿದ್ರೆ ಏನ್ ಮೆಸೇಜ್ ಹೇಳ್ತೀರಾ? ನನ್ನ ಪ್ರಕಾರ ನಾನು ಈ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನಂತ ಅನ್ನೋದಂದ್ರೆ, ಈಗ ಸಮಸ್ಯೆ ಇದೆ ಅಂತ ಅಂದ್ರೆ, ಈಗ ನಾವು ಹೇಗೆ ಒಂದು ಕಾಯಿಲೆ ದೈಹಿಕ ಕಾಯಿಲೆ ಆದ್ರೆ ನಾವು ಮುತುವರ್ಜಿ ಮಾಡಿ ನಾವು ಹೋಗ್ತೇವೆ. ಈಗ ಹೊಟ್ಟೆ ನೋವು ಇರ್ಬೋದು, ತಲೆನೋವು ಇರ್ಬೋದು, ಹೀಗೆ ಏನೇ ಒಂದು ಸಮಸ್ಯೆ ಇದ್ದಾಗ ನಾವು ಹೇಗೆ ಬೇರೆ ವೈದ್ಯರನ್ನ ಕಾಣಲಿಕ್ಕೆ ಹಿಂದೆ ಜರಿಯಲ್ಲ. ಹಾಗೆ ನಾವು ಒಂದು ಮಾನಸಿಕ ಸಮಸ್ಯೆ ಅಂತ ಅಂದಾಗ್ಲೂ ಕೂಡ ಧೈರ್ಯ ಮಾಡಿ ನೀವು ಸರಿಯಾದ ಸಮಯಕ್ಕೆ ಅದಕ್ಕೆ ಸೂಕ್ತವಾದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡ್ರೆ ಏನಾಗುತ್ತೆ, ಅದನ್ನ ಬೇಗ ನಾವು ಕಡಿಮೆ ಮಾಡ್ಬೋದು. ಯಾವಾಗ ಅದು ತುಂಬಾ ಈ ದಿನದ ಹಿಂದೆ ಶುರುವಾಗಿರಲಿಕ್ಕಿಲ್ಲ, ಅದನ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ಹೋಗ್ಲಾಡಿಸೋ ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆಗೆ ಆ ತರ ಸಮಸ್ಯೆ ಇದ್ರೂ ಕೂಡ ಅದನ್ನ ಹೇಗೆ ಕಡಿಮೆ ಮಾಡಬಹುದು, ಮತ್ತೆ ಇಟ್ ಕ್ಯಾನ್ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ವೆಲ್ ಬೀಯಿಂಗ್. ಸೊ ಒಬ್ಬ ವ್ಯಕ್ತಿಗೆ ಬರೀ ದೈಹಿಕ ಆರೋಗ್ಯ ಇದ್ರೆ ಸಾಕಾಗೋದಿಲ್ಲ, ಮಾನಸಿಕ ಆರೋಗ್ಯನು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾವುದೇ ರೀತಿಯಾದಂತ ಸಣ್ಣದಿರ್ಬೋದು ಅಥವಾ ದೊಡ್ಡದಿರ್ಬೋದು, ಸಮಸ್ಯೆಯನ್ನ ಹಿಂದೆ ಜರಿದಿರಾ, ಮುಂದೆ ಬಂದು ನಿಮ್ಮ ಸಮಸ್ಯೆಯನ್ನ ಸರಿಯಾದ ಸಮಯದಲ್ಲಿ ತೋರಿಸ್ಕೊಳ್ಳಿ. ಆದಷ್ಟು ಬೇಗ ಗುಣ ಆದ್ರೆ ನಿಮಗೇನೆ ನಿಮ್ಮ ಜೀವನವನ್ನ ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಹೇಳಿ ಹಾಗೆ ಕಾರ್ಯಕ್ರಮದ ಮೂಲಕ ಅಂದ್ರೆ ಮಕ್ಕಳಲ್ಲಿ ಏನೆಲ್ಲ ಒಂದು ಮಾನಸಿಕ ಸಮಸ್ಯೆಗಳು ಕಂಡು ಬರ್ತದೆ, ಯಾಕೆ ಕಂಡು ಬರ್ತದೆ, ಹಾಗೆ ಅದಕ್ಕೆ ಇರುವಂತಹ ಪರಿಹಾರವೇನು, ಮತ್ತೆ ಅವರಿಗೆ ಅಂದ್ರೆ ಸಂಪೂರ್ಣವಾಗಿ ಗುಣಮುಖರಾಗಲು ಯಾರೆಲ್ಲ ಅವಶ್ಯಕತೆ ಆಗಿ, ನೀವು ಹೇಳಿದಾಗೆ ಪೇರೆಂಟ್ಸ್ ಆಗಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಕೂಡ ಅಂದ್ರೆ ಕೆಲವೊಮ್ಮೆ ಅವ್ರ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ, ಹಾಗೆ ಡಾಕ್ಟರ್ಸ್ ರೋಲ್ ಇನ್ನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದೆಲ್ಲರ ಕುರಿತು ಒಂದು ಒಳ್ಳೆ ಉತ್ತಮವಾದ ಮಾಹಿತಿಯನ್ನ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಡೆದಿರುವ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಡಾಕ್ಟರ್ ನೀಡಿದ್ದಾರೆ. ಇವತ್ತಿನ ಸಂಚಿಕೆ ನಿಮಗೂ ಕೂಡ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವರ್ 24/7.